ಐದು ವರ್ಷದ ಮಕ್ಕಳಿಗೆಲ್ಲ ಡಯಾಬಿಟಿಕ್ ಬರ್ತಾಯಿದೆ ಇನ್ಸುಲಿನ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ ಹಿಂಗಮ್ಮ ಸಾಧ್ಯ ಇದು ಮಕ್ಕಳಿಗೆ ಡಯಾಬಿಟಿಕ್ ಬಂದುಬಿಟ್ರೆ ಜೀವನ ಏನಿದೆ ಡಯಾಬಿಟಿಕ್ಕು ಎಷ್ಟು ಸಮಸ್ಯೆ ಗೊತ್ತಾ ಗ್ಯಾಂಗ್ರೀನ್ ಆಗಿದೆಯಾ ಕಾಲು ಕತ್ತರಿಸ್ಬೇಕು ಅಂತಿದ್ದಾರಾ ಏನಕ್ಕೆ ಕಾಲು ಕತ್ತರಿಸ್ಬೇಕು ಏನು ಕ್ಯಾ ಗ್ಯಾಂಗ್ರೀನ್ ಅಂದರೆ ಒಂದು ಬ್ಯಾಕ್ಟೀರಿಯಾ ಒಂದು ಹುಳ ಅದು ಅದನ್ನು ಕೊಲ್ಲಬೇಕು ಕೊಲ್ಲೋ ಕೊಲ್ಲ ಅದನ್ನು ಕೊಲ್ಲೋದ್ಬಿಟ್ಟು ಕಾಲನ್ನೇ ಯಾಕೆ ಕತ್ತರಿಸಬೇಕು ಬೆರಲ್ಲಿ ಹಾಕಿ ಕತ್ತರಿಸ್ಬೇಕು ಮಗುವಿಗೆ ಐದು ತಿಂಗಳವರೆಗೂ ಕಿಡ್ನಿ ಫಿಲ್ಟರ್ ಆಗಲ್ಲ ತಾಯಿ ಹಾಲು ಅಮೃತಕ್ಕೆ ಸಮಾನ ಹಾಗಾಗಿ ತಾಯಿ ಹಾಲನ್ನೇ ಕೊಡಬೇಕು ಲಿವರ್ ಕೆಲಸ ಮಾಡಲ್ಲ ಮನೆ ಮನೆ ದೀಪ ಹೆಂಗ್ ಬೆಳಗುತ್ತೋ ಆ ರೀತಿ ಮಧುಮೇಹ ಪ್ರತಿಯೊಂದು ಮನೆಯಲ್ಲಿ ಕೂಡ ಇದೆ ನಮ್ಮ ದೇಶದಲ್ಲಿ ಏಳು ಕೋಟಿ ಜನ ಆಲ್ರೆಡಿ ಡಯಾಬಿಟಿಕ್ ಪೇಷೆಂಟ್ಸ್ ಇಪ್ಪತ್ತೇಳು ಕೋಟಿ ಪ್ರೀ ಡಯಾಬಿಟಿಕ್ ಪೇಷೆಂಟ್ ಬೆಲ್ಲ ಬಂದುಬಿಟ್ಟು ಅಮೃತ ಅರ್ಥ ಆಯ್ತಾ ಸಕ್ಕರೆ ಬಂದುಬಿಟ್ಟು ವಿಷ ಬೆಲ್ಲ ತಿಂದರೆ ಇನ್ನು ಡಯಾಬಿಟಿಕ್ ಏನಂತೆ ಬೆಳಗ್ಗೆ ತಕ್ಷಣ ಈಗ ಏನು ಮಾಡ್ತಾರೆ ಗೊತ್ತಾ ಎರಡು ಪೀಸ್ ಬ್ರೆಡ್ ಟೋಸ್ಟ್ ಬ್ರೇಕ್ಫಾಸ್ಟ್ಗೆ ಒಂದು ಆಮ್ಲೆಟ್ ಎರಡು ಆಮ್ಲೆಟ್ ಅದು ಯಾವ ಮಟ್ಟಲ್ಲಿ ತಿಂತಿದ್ದೀರಾ ಅಂಗಡಿಯಲ್ಲಿ ತಕೊಂಡು ಹೋಗೋದು ಆಮ್ಲೆಟ್ ಮಾಡ್ಕೊಂಡು ತಿನ್ಬಿಡೋದು ಯಾವ ಮಟ್ಟ ಅದು ಗೊತ್ತಾ ನಿಮಗೆ ಕೋಳಿಗೆ ಇಂಜೆಕ್ಷನ್ ಹಾಕ್ತಾರೆ ಮನುಷ್ಯ ಹುಟ್ಟೋದು ನಿಜ ಸಾಯೋದು ನಿಜ ರೋಗಗಳು ಬರ್ಸ್ಕೊಂಡು ಯಾಕಮ್ಮ ಸಾಯ್ಬೇಕು ಡಯಾಬಿಟಿಕ್ ಅಂದ್ರಿಂದ ಹೇಳ್ತಾ ಇದನ್ನ ಇಲ್ಲಿ ಬಾಡಿ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಪ್ರತಿಯೊಂದು ಅವಯವಗಳು ಕೂಡ ಡ್ಯಾಮೇಜ್ ಆಗ್ಬಿಡುತ್ತೆ ಡಯಾಬಿಟಿಕ್ ಇಂದ ಲಿವರ್ ಹೋಗುತ್ತೆ ಸ್ಪ್ಲೀನ್ ಹೋಗುತ್ತೆ ಕಿಡ್ನಿ ಹೋಗುತ್ತೆ ಹೋಗ್ಬೇಕು ಇವಾಗ ಟ್ಯಾಬ್ಲೆಟ್ ಸಿಗ್ತಾ ಇದೆಯಲ್ಲ ಸರ್ ಯಾವುದು ಟ್ಯಾಬ್ಲೆಟ್ಗೆ ಗುಣ ಆಗ್ತಾ ಇದೆಯಾ ಅದು ಡಯಾಬಿಟಿಕ್ ಅದರಲ್ಲಿ ಗುಣ ಆಗ್ತಿದೆಯಾ ಕಂಟ್ರೋಲ್ ಆಗ್ತಾ ಇದೆ ಎಷ್ಟು ವರ್ಷ ಕಂಟ್ರೋಲ್ ಆಗ್ತಾ ಇದೆ ಅಂದ್ರೆ ಲೈಫ್ ಲಾಂಗ್ ಸಾಯೋವರೆಗೂ ತಗೋಬೇಕು ಟ್ಯಾಬ್ಲೆಟ್ ಅಂತ ಯಾವಾಗ ಸಾಯೋದು ಕಿಡ್ನಿ ಪ್ರಾಬ್ಲಮ್ ಬರ್ಸ್ಕೊಂಡು ಸಾಯೋದ ಡಯಾಬಿಟಿಕ್ಕು ನ್ಯೂರೋಪತಿ ಹೆಂಗೆ ಬರ್ತಾ ಇದೆ ಡಯಾಬಿಟಿಕ್ ನಿಪ್ರೋಪತಿ ಹೆಂಗೆ ಬರ್ತಾ ಇದೆ ಏನದು ಡಯಾಬಿಟಿಕ್ ನೆಪ್ರೋಪತಿ ಅಂದರೆ ಮಧುಮೇಹದಿಂದ ಬರ್ತಕ್ಕಂಥ ಒಂದು ಕಿಡ್ನಿ ಸಮಸ್ಯೆ ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ಏನು ಮಧುಮೇಹದಿಂದ ಬರ್ತಕ್ಕಂಥ ಒಂದು ನರ ದೌರ್ಬಲ್ಯ ಏನದು ದೌರ್ಬಲ್ಯ ಡಯಾಬಿಟಿಕ್ ಬಂದಾಗ ಇರಲಿಲ್ಲ ಮಾತ್ರೆ ತಗೊಂಡಾಗ ಬಂತು ನರದೌರ್ಬಲ್ಯ ಮಾತ್ರೆ ನುಂಗಿ ಸಿಹಿ ಹಾಕ್ ತಿನ್ನಬಾರ್ದು ಸಿಹಿ ತಿಂದು ಕೂಡ ಮಾತ್ರೆ ನುಂಗಿದ್ರು ಜಾಸ್ತಿ ಆಗಬಾರ್ದು ಡಯಾಬಿಟಿಕ್ ಅಂಥ ಮಾತ್ರೇನ ಕಂಡು ಹಿಡಿದಿದ್ದೀರಾ ನೀವು ಬನ್ನಿ ನಮ್ಮ ಆಯುರ್ವೇದದಲ್ಲಿದೆ ನಮ್ಮ ಆಯುರ್ವೇದದಲ್ಲಿದೆ ಅರ್ಥ ಆಯಿತಾ ನಿಮಗೆ ಮಧುಮೇಹ ಗುಣ ಆಗ್ತಕ್ಕಂಥ ಒಂದು ಮೆಡಿಷನ್ಸು ನಮ್ಮ ಆಯುರ್ವೇದ್ದಲ್ಲಿದೆ ಮೊದಲು ನಿಮ್ಮ ಜೀವನ ಶೈಲಿಯನ್ನು ಬದಲು ಮಾಡಿಕೊಡಿ ಲೈಫ್ ಲಾಂಗ್ ಮೆಡಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಡಯಾಬಿಟಿಕ್ಗೆ ಧನ್ವಂತರಿ ಶತಕದಲ್ಲಿ ನಮ್ಮ ಪಕ್ಷಣಿ ದೋಷ ನಮ್ಮ ಮಧ್ಯಾಹ್ನ ಚ ಮೈತುನ ಪ್ರವೃತ್ತಿರೇಷು ನಮ್ಮ ನಿವೃತ್ತಿಯೇಶು ಮಹಾಫಲ ಅಂತ ಹೇಳಿದಾರೆ ಏನಂಗೆ ಮಾಂಸವನ್ನು ಬಿಡು ಮಧ್ಯೆ ನಿಮ್ಮ ದುಶ್ಚಟಗಳನ್ನು ಬಿಡು ಮೋಕ್ಷ ಸಿಗುತ್ತೆ ಏನು ಮೋಕ್ಷ ಅಂದರೆ ಆರೋಗ್ಯ ಮೋಕ್ಷ ಸಿಗುತ್ತೆ ಎಷ್ಟು ಕೋಟಿ ಇದ್ದರೆ ಏನಂತೆ ಕಾಯಿಲೆ ಬರೆಸ್ಕೊಂಡು ಎಷ್ಟು ಕೋಟಿ ಇದ್ದರೆ ಏನಂತೆ ಕುಕ್ಕರಲ್ಲಿ ತಿನ್ನಲೇಬೇಡಿ ದಯವಿಟ್ಟು ಇದ್ದರೆ ಇವತ್ತೇ ಬಿಸಾಕಿ ಅಂತ ಪ್ರತಿಯೊಂದು ನಿಮ್ಮ ಡಿಜಿಟಲ್ ಮಾಧ್ಯಮದ ಪ್ರೇಕ್ಷಕರು ಪ್ರತಿಯೊಬ್ಬರಿಗೂ ಹೇಳೋದೇನು ಅಂದರೆ ಕುಕ್ಕರ್ನ ಬಿಸಾಕಿ ನಾನ್ ಸ್ಟಿಕ್ನ ಬಿಸಾಕಿ ನಾನ್ ಸ್ಟಿಕ್ ಪದಾರ್ಥಗಳು ಬಳಸಬೇಡಿ ಇದರಿಂದ ಕ್ಯಾನ್ಸರ್ ಬರುತ್ತೆ ಕುಕ್ಕರ್ ಅನ್ನ ತಿನ್ನೋದ್ರಿಂದ ಡಯಾಬಿಟಿಕ್ ಬರುತ್ತೆ ವೀಕ್ಷಕರೇ ಕಳೆದ ವಿಡಿಯೋದಲ್ಲಿ ಕೋತಿರಾಜ್ ಅವರ ಬದುಕಿನ ಕಥೆ ನೋಡಿದ್ರ ಜೊತೆಗೆ ಅವ್ರು ಯಾವ ರೀತಿ ಗುಣಮುಖರಾದ್ರು ಅವ್ರು ಗುಣಮುಖರ ಆಗಿದ್ರೂ ಕೂಡ ಜಾಯಿಂಟ್ ಪೇನ್ ಇತ್ತು ಮಂಡಿ ಕೈಕಾಲು ನೋವೆಲ್ಲ ಇತ್ತು ಆದ್ರೆ ಅವ್ರು ಫೈನಲ್ ಆಗಿ ಸೊಲ್ಯೂಷನ್ ಹುಡ್ಕೋ ಬಂದಿದ್ದು ಕೆಆರ್ಪುರಂನಲ್ಲಿರುವಂಥ ಶ್ರೀ ಕಾಮಧೇನು ಪಂಚಗವ್ಯ ಆಯುರ್ವೇದಿಕ್ ಚಿಕಿತ್ಸಾಲಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಉತ್ತಮ ರೀತಿ ರೆಸ್ಪಾನ್ಸ್ ಬಂತು ಇಲ್ಲಿ ಮತ್ತೆ ಅದೇ ನಾವು ಆಯುರ್ವೇದಿಕ್ ಚಿಕಿತ್ಸಾಲಯಕ್ಕೆ ಬಂದಾಗ ಹೊರಗಡೆ ವೀಕ್ಷಕರು ಕೂಡ ಹೇಳಿದರು ನಿಮ್ಮ ವಿಡಿಯೋ ನೋಡ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ ಅಂತ ಮತ್ತು ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದರೆ ಡಾಕ್ಟರ್ ಉತ್ತಮ ಮಾಹಿತಿಯನ್ನು ಕೊಡ್ತಾರೆ ಮತ್ತೊಂದು ಆರೋಗ್ಯ ಸಮಸ್ಯೆಯನ್ನು ಅವ್ರ ಬಾಯ್ಲಿಕ್ಕೆ ಕೇಳಬೇಕು ಅದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿ ಅಲ್ಲಿ ಚಿಕಿತ್ಸೆಯನ್ನು ನೀಡ್ತಾರೆ ಅಂದಾಗ ಹಾಗಾಗಿ ನಾನು ಇವತ್ತಿನ ವಿಷಯದಲ್ಲಿ ಡಯಾಬಿಟಿಕ್ ತಗೊಳ್ತೇನೆ ಅಂದರೆ ಮಧುಮೇಹ ಸಕ್ಕರೆ ಕಾಯಿಲೆ ಮೋಸ್ಟ್ ಆಫ್ ಕರ್ನಾಟಕದಲ್ಲಿ ಇವಾಗ ಪಾಪ್ಯುಲೇಷನ್ ಏಟಿ ಪರ್ಸೆಂಟ್ ಡಯಾಬಿಟಿಸ್ ಗೆ ತುತ್ತಾಗ್ತಾ ಇದ್ದಾರೆ ಅದು ಕಡಿಮೆ ವಯಸ್ಸಲ್ಲಿ ಯಾಕಾಗ್ತಾ ಇದೆ ವಯಸ್ಸಾದ್ಮೇಲೆ ಬರೋದು ಒಂದ್ ರೀತಿಯಾದ್ರೆ ಒಂದ್ ರೀತಿ ಇಪ್ಪತ್ತು ವರ್ಷಕ್ಕೆನೆ ಇವಾಗ ಗುಟ್ಟ ಮಕ್ಕಳಿಗೂ ಕೂಡ ಡಯಾಬಿಟಿಸ್ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಮುನ್ಸೂಚನೆಗಳೇನು ಮತ್ತೆ ಅದು ನಂತರ ಯಾವ ರೀತಿ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರಮ್ಮ ನೀವ್ ಹೇಗಿದ್ದೀರಾ ಸರ್ ಹೇಗ್ ಬಂತು ಸರ್ ಕಳೆದ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂತು ರೆಸ್ಪಾನ್ಸ್ ನೀವೇ ನೋಡ್ತಾ ಇದೀರಲ್ಲ ಜನ ಬರ್ತಾ ಇದಾರೆ ನಮ್ಗೆ ರೆಗ್ಯುಲರ್ ಪೇಶೆಂಟ್ಗಳು ಇದ್ದಾರೆ ಏನ್ ತೊಂದ್ರೆ ಏನಿಲ್ಲ ಓಕೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ದಂಗೆ ಇಲ್ಲಿ ಬರೋ ಪೇಶೆಂಟು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಡಯಾಬಿಟೀಸ್ ಅಂತ ಹೇಳಿದರೆ ಹುಟ್ಟೋ ಮಗುನಿಂದ ಹಿಡಿದು ಇಪ್ಪತ್ತು ವರ್ಷ ಹುಡುಗನಲ್ಲೂ ಕೂಡ ಕಂಡು ಬರೋ ಸರ್ವೇ ಸಾಮಾನ್ಯ ಕಾಮನ್ ಕಾಯಿಲೆ ಆಗಿಬಿಟ್ಟಿದೆ ಮನೆ ಮನೆ ದೀಪ ಹೆಂಗ್ ಬೆಳಗುತ್ತೋ ಆ ರೀತಿ ಮಧುಮೇಹ ಪ್ರತಿಯೊಂದು ಮನೆಯಲ್ಲಿ ಕೂಡ ಇದೆ ಪ್ರತಿಯೊಂದು ಮನೆಯಲ್ಲಿದೆ ನೋಡಿ ಹೇಳ್ತೀನಿ ನಿಮಗೆ ನಮ್ಮ ದೇಶದಲ್ಲಿ ಏಳು ಕೋಟಿ ಜನ ಆಲ್ರೆಡಿ ಡಯಾಬಿಟಿಕ್ ಪೇಷೆಂಟ್ಸ್ ಇಪ್ಪತ್ತೇಳು ಕೋಟಿ ಪ್ರೀ ಡಯಾಬಿಟಿಕ್ ಪೇಷೆಂಟ್ಸ್ ಏಳು ಕೋಟಿ ಜನ ಆಲ್ರೆಡಿ ಮಧುಮೇಹದಿಂದ ನರಳ್ತಾ ಇದ್ದಾರೆ ಇಪ್ಪತ್ತೇಳು ಕೋಟಿ ರೆಡಿ ಇದ್ದಾರೆ ಡಯಾಬಿಟಿಕ್ನ ತರಿಸ್ಕೊಳ್ಳೋದಕ್ಕೆ ಏನು ರೀಸನ್ನು ಯಾಕೆ ಬರ್ತಾ ಇದೆ ಫಾಸ್ಟಿಂಗ್ ಲೈಫ್ ಮುಂದುವರೆದ ನಮ್ಮ ಜೀವನ ಶೈಲಿ ಲೈಫ್ ಲೈಫ್ ಸ್ಟೈಲೇ ಕಾರಣ ಇದಕ್ಕೆ ಲೈಫ್ ಸ್ಟೈಲೇ ಕಾರಣ ನಮಗೆ ಇದಕ್ಕೆ ಬರ್ತಿರೋದು ನೋಡಿ ಒಂದು ಕಾಲದಲ್ಲಿ ನಾವು ಸಿಹಿ ಮಾಡಲಿಕ್ಕೆ ಬೆಲ್ಲ ತಿಂತಿದ್ವಿ ಸರಿನಾ ಬೆಲ್ಲದ ಮೇಲೆ ನೊಣ ಕೂತ್ಕೊಂತಿತ್ತು ಕುತ್ಕೊತಿತ್ತಲ್ಲ ನೊಣ ಹಾಂ ಇವಾಗ ನಾವು ಸಕ್ಕರೆ ತಿಂತಾ ಬಿಳಿ ವಿಷ ಅದ್ರ ಮೇಲೆ ನೊಣನೂ ಕೂತ್ಕೊಳ್ಳಲ್ಲ ಯಾಕಂದರೆ ನೊಣಕ್ಕೆ ಗೊತ್ತು ಸಕ್ಕರೆ ಬಂದ್ಬಿಟ್ಟು ವಿಷ ಅಂತ ಬಿಳಿ ವಿಷ ಅಂತ ನೊಣ ಕೂತ್ಕೊಳ್ಳಲ್ಲ ನೋಡಿ ನೀವು ಬೇಕಾದರೆ ಸಕ್ಕರೆ ಮೇಲೆ ಕೂರಲ್ಲ ಬೆಲ್ಲದ ಮೇಲೆ ಕೂರುತ್ತೆ ಬೆಲ್ಲ ಬಂದ್ಬಿಟ್ಟು ಅಮೃತ ಅರ್ಥ ಆಯ್ತಾ ಸಕ್ಕರೆ ಬಂದ್ಬಿಟ್ಟು ವಿಷ ನೊಣಕ್ಕೆ ಗೊತ್ತಿರತಕ್ಕಂತ ಒಂದು ಪರಿಜ್ಞಾನ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಹಾಂ ಹೊರಗಡೆ ನಮ್ಮ ಯಾವುದೊ ಜಂಕ್ ಫುಡ್ಸ್ ಆಗ್ಬೋದು ಗೋಬಿ ಆಗ್ಬೋದು ಹಾಂ ಪಿಜ್ಜಾ ಬರ್ಗರ್ ಆಗ್ಬೋದು ಬೇಕಿಂಗ್ ಐಟಮ್ಸ್ ಆಗ್ಬೋದು ಇವೆಲ್ಲ ತಿಂದರೆ ಇನ್ನು ಡಯಾಬಿಟಿಕ್ ಬರ್ತದೆ ಏನಂತೆ ಬೆಳಗ್ಗೆ ಎದ್ದ ತಕ್ಷಣ ಈಗ ಏನು ಮಾಡ್ತಾರೆ ಗೊತ್ತಾ ಎರಡು ಪೀಸ್ ಬ್ರೆಡ್ ಟೋಸ್ಟ್ ಬ್ರೇಕ್ಫಾಸ್ಟ್ಗೆ ಒಂದು ಆಮ್ಲೆಟ್ ಇರೋದು ಆಮ್ಲೆಟ್ ಅದು ಹಾಂ ಯಾವ ಆಮ್ಲೆಟ್ ಅದು ನಾಟಿ ಮೊಟ್ಟೆನ ಫಾರಮ್ ಮೊಟ್ಟೆನ ಹಾಂ ಯಾವ ಮೊಟ್ಟಲಿ ತಿಂತಿದ್ದೀರಾ ಅಂಗ್ಡೀಲಿ ಹೋಗೋದು ಅಂಗಡಿಯಲ್ಲಿ ಹೋಗೋದು ಆಮ್ಲೆಟ್ ಮಾಡ್ಕೊಂಡು ತಿನ್ಬಿಡೋದು ಯಾವ ಮೊಟ್ಟೆ ಅದು ಗೊತ್ತಾ ನಿಮಗೆ ಕೋಳಿಗೆ ಇಂಜೆಕ್ಷನ್ ಹಾಕ್ತಾರೆ ಬೇಗನೆ ಮೊಟ್ಟೆ ಕೊಡಲಿ ಅಂತ ಅರ್ಥ ಆಯ್ತಾ ನಿಮಗೆ ಹಾಂ ಆ ಇಂಜೆಕ್ಷನಿಂದ ಬಂದಿರತಕ್ಕಂಥ ಮೊಟ್ಟೆಯನ್ನು ತಿಂತಿದ್ದೀರಾ ಇನ್ನು ಡಯಾಬಿಟಿಕ್ ಬರ್ದು ಏನು ಮತ್ತು ಬ್ರೆಡ್ಡು ನಮ್ಮ ಜೀವನ ಶೈಲಿನಾ ರೊಟ್ಟಿ ತಿನ್ನಿರಿ ಅಕ್ಕಿ ರೊಟ್ಟಿ ತಿನ್ನಿ ರೊಟ್ಟೆ ಇಲ್ಲಿ ಯಾಕೆ ನೀವು ಬ್ರೆಡ್ಗೆ ಹೋಗ್ತೀರಾ ಸಾಸ್ಗೆ ಹೋಗ್ತೀರಾ ಜಾಮ್ಗೆ ಹೋಗ್ತೀರಾ ಟೋಸ್ಟ್ಗೆ ಹೋಗ್ತೀರಾ ಇದೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ನಿಮಗೆ ಮನುಷ್ಯ ಹುಟ್ಟೋದು ನಿಜ ಸಾಯೋದು ನಿಜ ರೋಗಗಳು ಬರ್ಸ್ಕೊಂಡು ಯಾಕಮ್ಮ ಸಾಯ್ಬೇಕು ಹಾಂ ಹೆಂಗೆ ಸಾಯ್ಬೇಕು ಗೊತ್ತಾ ಪ ಊಟ ತಿಂದ ನಿದ್ದೆ ಮಾಡ್ದೆ ಬೆಳಕಿಗೆ ಜೀವ ಇಲ್ಲ ಅನ್ಬೇಕು ಅದು ಸಾವು ಅಂದರೆ ಯಾಕೆ ರೋಗಗಳು ಬರ್ಸ್ಕೊತೀರಾ ನೋಡಿ ಇನ್ನೂರ ಎಂಬತ್ತು ಇನ್ನೂರು ವರ್ಷಗಳು ಬದುಕ್ತಕ್ಕಂಥ ಒಂದು ದೇಶ ನಮ್ಮದು ಸನಾತನ ಇನ್ನೂರು ವರ್ಷ ಬದುಕಿರ್ತಕ್ಕಂಥ ಉದಾಹರಣೆಗಳು ನಮ್ಮಲ್ಲಿದೆ ಈಗಲೂ ಕೆಲವೊಂದು ಬಾಬಾಗಳಿದ್ದಾರೆ ನಾರ್ತ್ ಕಡೆ ಯು ಪಿ ಕಡೆ ಮಧ್ಯಪ್ರದೇಶ ಕಡೆ ಕೆಲವೊಂದು ಬಾಬಾಗಳು ನೂರ ಎಂಬತ್ತಾರು ಇನ್ನೂರು ವರ್ಷ ಅಂತ ನಾವು ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ ಸೊ ಇಂಥವ್ರನ್ನ ನಾವು ಇವ್ರನ್ನ ಕಳ್ಕೊಂಡ್ರೆ ಈ ಜೀನ್ಸ್ಗೆ ಮುಗ್ದೋಗುತ್ತೇನೋ ನೆಕ್ಸ್ಟ್ ನಮ್ಮಂಥವ್ರು ಇರೋದೇ ಇಲ್ಲ ಅರ್ಥ ಆಯ್ತಾ ಸ್ಟಾರ್ಟಿಂಗ್ ಬರೋದೇ ಡಯಾಬಿಟಿಕ್ಕು ಐದು ವರ್ಷದ ಮಕ್ಕಳಿಗೆಲ್ಲ ಡಯಾಬಿಟಿಕ್ ಬರ್ತಾ ಇದೆ ಇನ್ಸುಲಿನ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ ಹಿಂಗಮ್ಮ ಸಾಧ್ಯ ಇದು ಫೈವ್ ಇಯರ್ಸ್ ಬೇಬಿಗೆ ಡಯಾಬಿಟಿಕ್ಕು ಇನ್ಸುಲಿನ್ ಹಾಕ್ಕೊಳ್ಳೋದು ಸ್ಕೂಲ್ಗೆ ಹೋಗೋದು ಹೆಂಗೆ ಜೀವನ ಅದು ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ ಸರಿಯಾದ ಆಹಾರ ತಗೊಂಡಿಲ್ಲ ಸರಿಯಾದ ಕ್ರಮ ವಹಿಸಿಲ್ಲ ಕ್ರಮ ವಹಿಸ್ದಂಗೆ ಇದ್ದಿದ್ದಕ್ಕೆ ಮಗುವಿನ ಮೇಲೆ ಅದರ ಪರಿಣಾಮ ಬಿತ್ತು ಹಾಂ ಮಕ್ಕಳಿಗೆ ಡಯಾಬಿಟಿಕ್ ಬಂದುಬಿಟ್ರೆ ಜೀವನ ಏನಿದೆ ಡಯಾಬಿಟಿಕ್ಕು ಎಷ್ಟು ಸಮಸ್ಯೆ ಗೊತ್ತಾ ಮುಂದೆಗೆ ಅವರು ಅನುಭವಿಸ್ತಕ್ಕಂಥ ಒಂದು ನರಕ ಎಷ್ಟಿದೆ ಅಂದರೆ ಅದು ನಾವು ಹೊರಡಿಸೋದಕ್ಕೆ ಆಗೋದಿಲ್ಲ ಹೇಳೋದಕ್ಕೆ ಆಗೋದಿಲ್ಲ ಆ ರೀತಿ ಆಗುತ್ತೆ ಡಯಾಬಿಟಿಕ್ಕಿಂದ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಡಯಾಬಿಟಿಸ್ ಒಂದರಿಂದ ಡಯಾಬಿಟಿಕ್ ಒಂದರಿಂದ ಹೇಳ್ತಾ ಇದ್ದೀನಲ್ಲ ಇಲ್ಲಿ ಬಾಡಿ ಡಾ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಪ್ರತಿಯೊಂದು ಅವಯವಗಳು ಕೂಡ ಡ್ಯಾಮೇಜ್ ಆಗಿಬಿಡುತ್ತೆ ಡಯಾಬಿಟಿಕ್ಕಿಂದ ಲಿವರ್ ಹೋಗುತ್ತೆ ಸ್ಪ್ಲೀನ್ ಹೋಗುತ್ತೆ ಕಿಡ್ನಿ ಹೋಗುತ್ತೆ ಇನ್ನೇನಾಗಬೇಕು ಮನುಷ್ಯನಿಗೆ ಬೇಕಾದದ್ದು ಈ ಮೂರಲ್ವಾ ಇವಾಗ ಟ್ಯಾಬ್ಲೆಟ್ ಸಿಗ್ತಾ ಇದೆಯಲ್ಲ ಸರ್ ಯಾವುದು ಟ್ಯಾಬ್ಲೆಟು ಡಯಾಬಿಟೀಸ್ಗೆ ಗುಣ ಆಗ್ತಾ ಇದೆಯಾ ಅದು ಡಯಾಬಿಟಿಕ್ ಅದ್ರಲ್ಲಿ ಗುಣ ಆಗ್ತಿದೆಯಾ ಕಂಟ್ರೋಲ್ ಆಗ್ತಾ ಇದೆ ಎಷ್ಟು ವರ್ಷ ಕಂಟ್ರೋಲ್ ಆಗ್ತಾ ಇದೆ ಅಂದ್ರೆ ಲೈಫ್ ಲಾಂಗ್ ಸಾಯೋವರೆಗೂ ತಗೋಬೇಕು ಟ್ಯಾಬ್ಲೆಟ್ ಅಂತ ಯಾವಾಗ ಸಾಯೋದು ಕಿಡ್ನಿ ಪ್ರಾಬ್ಲಮ್ ಬರ್ಸ್ಕೊಂಡು ಸಾಯೋದ ಡಯಾಬಿಟಿಕ್ ನ್ಯೂರೋಪತಿ ಹೆಂಗ್ ಬರ್ತಾ ಇದೆ ಡಯಾಬಿಟಿಕ್ ನೆಪ್ರೋಪತಿ ಹೆಂಗ್ ಬರ್ತಾ ಇದೆ ಏನದು ಡಯಾಬಿಟಿಕ್ ನೆಪ್ರೋಪತಿ ಅಂದರೆ ಮಧುಮೇಹದಿಂದ ಬರ್ತಕ್ಕಂಥ ಒಂದು ಕಿಡ್ನಿ ಸಮಸ್ಯೆ ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ಏನು ಮಧುಮೇಹದಿಂದ ಬರ್ತಕ್ಕಂಥ ಒಂದು ನರ ದೌರ್ಬಲ್ಯ ಏನದು ನರ ದೌರ್ಬಲ್ಯ ಡಯಾಬಿಟಿಕ್ ಬಂದಾಗ ಇರಲಿಲ್ಲ ಮಾತ್ರೆ ತಗೊಂಡಾಗ ಬಂತು ನರದವ್ರ ಬಳಿ ಮಾತ್ರೆಗಿಂತ ಕ್ಯೂರ್ ಆಗೋದ್ರ ಜೊತೆಗೆ ಎಲ್ಲಿ ಕ್ಯೂರ್ ಆಗ್ತಾಯಿದೆ ಮಾತ್ರೆಗಳಲ್ಲಿ ನಿಮಗೆ ಕ್ಯೂರ್ ಎಲ್ಲ ಇದೆ ನಿಮಗೆ ಕಂಟ್ರೋಲ್ ಆಗ್ತಾ ಇದೆ ಅದು ಏನು ಸಿಹಿ ತಿನ್ನಬೇಡಿ ಆ ಬರೀ ಚಪಾತಿ ತಿಂದ್ಕೊಂಡಿರಿ ಮಾತ್ರೆ ನೀವು ಮಾತ್ರೆ ನುಂಗಿ ಸಿಹಿ ಯಾಕೆ ತಿನ್ನಬಾರ್ದು ಮಾತ್ರೆ ಕಂಟ್ರೋಲ್ ಮಾಡುತ್ತಲ್ಲ ಸಿಹಿ ಯಾಕೆ ತಿನ್ನಬಾರ್ದು ನನ್ನ ಪ್ರಶ್ನೆ ಸಿಹಿ ತಿಂದು ಕೂಡ ಮಾತ್ರೆ ನುಂಗಿದ್ರೂ ಜಾಸ್ತಿ ಆಗಬಾರ್ದು ಡಯಾಬಿಟಿಕ್ ಅಂಥ ಮಾತ್ರೆಯನ್ನು ಕಣ್ಣಿಡಿದೀರಾ ನೀವು ಬನ್ನಿ ನಮ್ಮ ಆಯುರ್ವೇದದಲ್ಲಿದೆ ನಮ್ಮ ಆಯುರ್ವೇದದಲ್ಲಿದೆ ಅರ್ಥ ಆಯಿತಾ ನಿಮಗೆ ಮಧುಮೇಹ ಗುಣ ಆಗ್ತಕ್ಕಂಥ ಒಂದು ಮೆಡಿಸನ್ಸು ನಮ್ಮ ಆಯುರ್ವೇದದಲ್ಲಿದೆ ಮೊದಲು ನಿಮ್ಮ ಜೀವನ ಶೈಲಿಯನ್ನು ಬದಲು ಮಾಡಿಕೊಡಿ ನಿಮ್ಮ ಜೀವನ ಶೈಲಿಯನ್ನು ಬದಲು ಮಾಡ್ಕೊಂಡು ತೋರಿಸಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡಯಾಬಿಟಿಕ್ ಕ್ಯೂರ್ ಆಗುತ್ತೆ ಇನ್ನು ಮೆಡಿಸನ್ನಿಂದ ಫಿಫ್ಟಿ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಇವಾಗ ತುಂಬ ವರ್ಷಗಳಿಂದ ಡಯಾಬಿಟಿಸ ಬಳತಾ ಇದಾರೆ ಮತ್ತೆ ಮೆಡಿಸಿನ್ಗೆ ಅಡಿಕ್ಟ್ ಆಗಿರ್ತಾರೆ ಅವರು ಏನಾದರೂ ಇಲ್ಲಿಗೆ ಬಂದರೆ ಗುಣಮುಖರಾಗ್ತಾರ ಮೂರು ದಿನದಲ್ಲಿ ನೆಲೆಸಿದ್ದೀನಿ ನಾನು ಇನ್ಸುಲಿನ್ ಮೂರೇ ಮೂರು ದಿನದಲ್ಲಿ ಇನ್ಸುಲಿನ್ ನೆಲೆಸಿದ್ದೀನಿ ಟ್ಯಾಬ್ಲೆಟ್ ಇದ್ರೆ ಇವತ್ತೆ ಸ್ಟಾಪ್ ಮಾಡಿ ಅಂತ ಕಂಡೀಷನ್ ಅವರ ಬಾಡಿ ಕಂಡೀಷನ್ ನೋಡಿಕೊಂಡು ವೀಕ್ ಇದ್ದಾರಾ ಸ್ಟ್ರಾಂಗ್ ಇದಾರೆ ನೋಡ್ಕೊಂಡು ಇವತ್ತೇ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನ ಅಂತ ಹೇಳ್ತೀನಿ ಇನ್ಸುಲಿನ್ ಆದ್ರೆ ಒಂದು ತ್ರೀ ಡೇಸ್ ಟೈಮ್ ತೊಗೊಳ್ಳುತ್ತೆ ತ್ರೀ ಡೇಸ್ ಅಲ್ಲಿ ಇನ್ಸುಲಿನ್ ಸ್ಟಾಪ್ ತ್ರೀ ಡೇಸ್ ಅಲ್ಲಿ ರೆಟೀನ್ ಸಮಸ್ಯೆ ಇದೆಯಾ ರೆಟಿನ್ ಅಂದರೆ ಕಣ್ಣಿನ ಸಮಸ್ಯೆ ನಾನು ಗುಣ ಮಾಡ್ತೀನಿ ತಿಂಗಳಲ್ಲೇ ನಿಮಗೆ ಟೆನ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೇನೆ ತಿಂಗಳಲ್ಲೇ ಒಂದು ತಿಂಗಳಲ್ಲಿ ಮೂವತ್ತು ದಿನಗಳಲ್ಲಿ ಹತ್ತು ಪರ್ಸೆಂಟು ರಿಸಲ್ಟ್ ಕೊಡ್ತಾರೆ ರಿಟೀನಾಗಿ ಆಪ್ರೇಷನ್ನೇ ಬೇಕಾಗಿಲ್ಲ ಬನ್ನಿ ನಾನು ಕೊಡ್ತೇನೆ ಮೆಡಿಸಿನ್ ಅನ್ನ ಇದೆ ಗ್ಯಾಂಗ್ರೀನ್ ಆಗಿದೆಯಾ ಕಾಲು ಕತ್ತರಿಸ್ಬೇಕು ಅಂತಿದ್ದಾರಾ ಏನಕ್ಕೆ ಕಾಲು ಕತ್ತರಿಸ್ಬೇಕು ಏನು ಕ್ಯಾ ಗ್ಯಾಂಗ್ರೀನ್ ಅಂದರೆ ಒಂದು ಬ್ಯಾಕ್ಟೀರಿಯಾ ಒಂದು ಹುಳ ಅದು ಅದನ್ನು ಕೊಲ್ಲಬೇಕು ಕೊಲ್ಲೋ ಕೊಲ್ಲ ಅದನ್ನು ಕೊಲ್ಲೋದು ಬಿಟ್ಟು ಕಾಲನ್ನೇ ಯಾಕೆ ಕತ್ತರಿಸ್ಬೇಕು ಬೆರಳನ್ನೇ ಯಾಕೆ ಕತ್ತರಿಸ್ಬೇಕು ಯಾವುದು ಬೇಡ ಕತ್ತರಿಸ್ಬೇಕಂತಕ್ಕಂಥ ಒಂದು ಕೇಸುಗಳು ಕೂಡ ನಮ್ಮ ಹತ್ರ ರೆಡಿಯಾಗಿದೆ ಕಾಲು ಕತ್ತರಿಸಬೇಕು ನಿಮ್ಮ ತೊಡೆಯವರೆಗೂ ಕಾಲು ಕತ್ತರಿಸ್ಬೇಕು ಇಲ್ಲ ಹೆಬ್ಬೆರಳು ಕತ್ತರಿಸ್ಬೇಕು ಕಾಲಲ್ಲಿ ಇಲ್ಲ ಕೊನೆ ಬೆರಳು ಕತ್ತರಿಸ್ಬೇಕು ಇಲ್ಲ ಬೆರಳೆಲ್ಲ ಕತ್ತರಿಸ್ಬೇಕು ಪಾತ್ರದವರೆಗೂ ಕತ್ತರಿಸ್ಬೇಕು ಅನ್ನಿರೋ ಕೇಸುಗಳು ಕೂಡ ಸಾವಿರಾರು ಕೇಸುಗಳು ನಮ್ಮ ಹತ್ರ ರೆಡಿಯಾಗಿದೆ ಇವತ್ತು ಯಾವುದೇ ರೀತಿ ಕತ್ತರಿಸೋ ಅವಶ್ಯಕತೆ ಇಲ್ಲ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಡಯಾಬಿಟಿಕ್ಗೆ ಒಂದು ಕೋರ್ಸ್ ಅಷ್ಟೇ ಅದು ಅಂದ್ರೆ ಈ ವಿಡಿಯೋ ನೋಡ್ತಾ ಇರೋ ವೀಕ್ಷಕರಿಗೆ ಒಂದು ಸಮಾನದಾನದ ಮಾತುಗಳ ಮುಖಾಂತರ ಸಿಕ್ತು ಒಂದು ಟ್ಯಾಬ್ಲೆಟ್ ಗೆ ಅಡಿಕ್ಟ್ ಆಗಂಗಿಲ್ಲ ಇವಾಗ ಯಾರಿಗಾದ್ರೂ ಮಧುಮೇಹ ಬಂತು ಅಂತ ಹೇಳಿದ್ರೆ ಬಿಡು ನಿನ್ ಕತೆ ಮುಗೀತು ಸಾಯ್ ಅವ್ರ ಮಾತ್ರ ನುಂಗೇ ಅಂತ ಈ ಮಾತು ಸರ್ವೇ ಸಾಮಾನ್ಯ ಆಗಿದೆ ಇಲ್ಲಿ ಏನ್ ಗೊತ್ತಾ ಇಲ್ಲಿ ಮೊದಲು ನಿಮ್ಮ ಜೀವನ ಶೈಲಿಯನ್ನ ಬದಲು ಮಾಡ್ಕೊಳ್ಳಿ ಆದಷ್ಟು ಆಹಾರ ಕ್ರಮವನ್ನು ಸರಿಪಡಿಸ್ಕೊಳ್ಳಿ ಏನು ತಿಂದರೂ ಹೊಟ್ಟೆಗೆ ಹೋಗುತ್ತೆ ನಮಗೆ ಅಲ್ವಾ ಮಾಂಸ ತಿಂದರೂ ಹೊಟ್ಟೆಗೆ ಹೋಗುತ್ತೆ ತರಕಾರಿ ಸೊಪ್ಪುಗಳು ತಿಂದರೂ ಹೊಟ್ಟೆಗೆ ಹೋಗುತ್ತೆ ಆ್ಯಕ್ಚುಲಿ ಮಾಂಸಾಹಾರ ನಮ್ಮ ಶೈಲಿ ಎಲ್ಲ ನಮ್ಮ ಜೀವನ ಶೈಲಿ ಎಲ್ಲ ಭಾರತೀಯ ಜೀವನ ಶೈಲಿಯಲ್ಲ ತಿನ್ನೋದು ಎಲ್ಲ ಕಲ್ತುಬಿಟ್ಟಿದ್ದಾರೆ ಅದನ್ನು ರೂಢಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಜನ್ರೇಷನ್ ಟು ಜನ್ರೇಷನ್ ತಿನ್ಕೊಂಡು ಇದ್ದರೆ ನಾವು ನಾನ್ ವೆಜಿಟೇರಿಯನ್ನು ಅಂತಾರೆ ಇಲ್ಲಿ ಯಾರೂ ನಾನ್ ವೆಜಿಟೇರಿಯನ್ ಇಲ್ಲ ನೋಡಿ ನೀವು ಹರಪನ ಇತಿಹಾಸ ನೋಡಿದಿರ ಮೆಹಂಜೋಧಾರ್ನ ಇತಿಹಾಸ ನೋಡಿದ್ದೀರ ಅಲ್ಲೆಲ್ಲೂ ಕೂಡ ನಿಮಗೆ ಮಾಂಸಾಹಾರದ ಉಲ್ಲೇಖ ಇಲ್ಲವೇ ಇಲ್ಲ ನಾನು ಓದಿದ್ದೀನಿ ನನ್ನ ಇಸ್ಟ್ರಿ ಸ್ಟೂಡೆಂಟ್ನ ಆ್ಯಕ್ಚುಲಿ ಮತ್ತು ಬುಕ್ಸ್ ಓದೋದ್ರಲ್ಲಿ ತುಂಬ ಇಂಟ್ರೆಸ್ಟು ಇಲ್ಲೆಲ್ಲಿ ಕೂಡ ನಾನ್ ವೆಜ್ನ ಉಲ್ಲೇಖ ಇಲ್ಲವೇ ಇಲ್ಲ ಎಲ್ಲರೂ ತಿಂತಿದ್ದಿದ್ದು ತರಕಾರಿಗಳನ್ನ ಗಡ್ಡೆ ಗಡಿಸುಗಳನ್ನು ಅವ್ರು ಏನಕ್ಕೆ ಗೊತ್ತಾ ಬೇಟೆ ಆಡ್ತಿದ್ದಿದ್ದು ಕಾಡಲ್ಲಿ ಆ ಒಂದು ಪ್ರಾಣಿಗಳು ಕ್ರೂರ ಪ್ರಾಣಿಗಳು ಎಲ್ಲಿ ನಮ್ಮ ಮೇಲೆ ದಾಳಿ ಮಾಡುತ್ತೋ ಅನ್ನೋ ಒಂದು ಉದ್ದೇಶದಲ್ಲಿ ಬೇಟೆ ಆಡ್ತಿದ್ರು ಅಷ್ಟೇ ಯಾರೂ ಪರಪ್ಪ ಮತ್ತು ಮೆಹೆಂಜೋದಾರರ ಇತಿಹಾಸದಲ್ಲಿ ಅವರು ಮಾಂಸಾಹಾರ ತಿನ್ನಲಿಕ್ಕೆಲ್ಲ ಮತ್ತೆ ನೀವು ಯಾಕೆ ಮಾಂಸಾಹಾರ ತಿಂತಿದ್ರೆ ಹಾಂ ಧನ್ವಂತರಿ ಶತಕದಲ್ಲಿ ನಮ್ಮ ಮಾಂಸ ಭಕ್ಷಿಣಿ ದೋಷಾನಂ ಮಧ್ಯಾಹ್ನ ಚ ಮೈತುನ ಪ್ರವೃತ್ತಿರೇಷುಭೂತ ನಮ್ ನಿವೃತ್ತಿ ರೇಷು ಮಹಾಫಲ ಅಂತ ಹೇಳಿದ್ರು ಏನಂಗೆ ಅಂದರೆ ಮಾಂಸವನ್ನು ಬಿಡು ಮಧ್ಯ ನಿಮ್ಮ ದುಶ್ಚಟಗಳನ್ನು ಬಿಡು ಮೋಕ್ಷ ಸಿಗುತ್ತೆ ಏನು ಮೋಕ್ಷ ಅಂದರೆ ಆರೋಗ್ಯ ಮೋಕ್ಷ ಸಿಗುತ್ತೆ ಆರೋಗ್ಯ ಮೋಕ್ಷ ಆರೋಗ್ಯ ಮೋಕ್ಷನೇ ಅಲ್ವಾ ಬೇಕಾಗೋದು ನಮಗೆ ಎಷ್ಟು ಕೋಟಿ ಇದ್ದರೆ ಏನಂತೆ ಕಾಯಿಲೆ ಬರ್ಸ್ಕೊಂಡು ಎಷ್ಟು ಕೋಟಿ ಇದ್ದರೆ ಏನಂತೆ ಕಾಯಿಲೆ ಬರ್ಸ್ಕೊಂಡ್ಮೇಲೆ ಈ ಮಧುಮೇಹ ಅನ್ನೋದು ಒಂದು ಕಾಯಿಲೆಯಿಂದ ಮತ್ತೊಂದು ಕಾಯಿಲೆ ಮತ್ತೊಂದು ಕಾಯಿಲೆಯಿಂದ ಮತ್ತೊಂದು ಕಾಯಿಲೆ ಬರ್ತಕ್ಕಂಥ ಒಂದು ಬಾಡಿನ ವೀಕ್ ಮಾಡೋ ಕಾಯಿಲೆ ನೀವು ಇದು ಇದು ಯಾವುದೂ ಅಲ್ಲ ಇದು ರೆಡಿಯಾಗೋ ಥೇರಿಯೇ ಇಲ್ಲ ಇಲ್ಲಿ ನಿಮ್ಮಲ್ಲಿ ನಿಮ್ಮ ಲೈಫ್ ನೀವು ಚೇಂಜ್ ಮಾಡ್ಕೊಬಿಟ್ರೆ ಹಾಂ ಡಯಾಬಿಟಿಕ್ಕಿಂದ ಹೊರಗೆ ಆಟೋಮೆಟಿಕ್ ಬಂದ್ಬಿಡ್ಬೋದು ಇವತ್ತೇ ನೋಡಿ ಪ್ರತಿಯೊಂದು ಪೇಷಂಟ್ಗೂ ನಾನು ಹೇಳ್ತೀನಿ ನೀವು ಹತ್ತು ವರ್ಷಗಳಿಂದ ಡಯಾಬಿಟಿಕ್ ಪೇಷೆಂಟ ಇಪ್ಪತ್ತು ವರ್ಷಗಳಿಂದ ಡಯಾಬಿಟಿಕ್ ಪೇಷೆಂಟ ಸ್ವಲ್ಪ ಫ್ರೀ ಮಾಡಿಕೊಡಿ ಹೆಲ್ತ್ಗಿಂತ ನಿಮ್ಗೇನು ಬೇರೆ ವಿಚಾರ ಅಲ್ವಲ್ಲ ಎಲ್ಲ ಕೆಲಸ ಮಾಡಿ ಆದಷ್ಟು ಒಂದು ಏಳು ಏಳುವರೆಗೆ ತಿಂಡಿ ತಿಂದುಬಿಡಿ ಮಧ್ಯಾಹ್ನ ಒಂದುವರೆ ಎರಡು ಒಳಗೆ ಊಟ ಮಾಡಿಬಿಡಿ ಸಂಜೆ ಐವರೆ ಆರು ಗಂಟೆ ಒಳಗೆ ಊಟ ಮುಗಿಸಿ ಆರು ಗಂಟೆ ಮೇಲೆ ನಮ್ಮ ಜೀವನ ಶೈಲಿಯೆಲ್ಲ ಊಟ ಜೀವನ ಶೈಲಿಯಲ್ಲ ಅದು ಆಮೇಲೆ ತಿನ್ನೋದು ರಾಕ್ಷಸ ಭೋಜನ ವಿಷಾಹಾರ ಅದು ನಮಗೆ ಆರು ಗಂಟೆ ಒಳಗೆ ಯಾರು ಊಟ ಮುಗಿಸ್ತಾರೋ ಅವ್ನಿಗೆ ಯಾವ ಕಾಯಿಲೆ ಬರಲ್ಲ ನಾವು ತಿನ್ನೋದಿಕ್ಕೂ ಮಲಗೋದಿಕ್ಕೂ ನಾಲ್ಕು ಗಂಟೆ ಅಂತರ ಬೇಕು ಅದು ಸರಿಯಾಗಿ ಜೀರ್ಣ ಪಚನಕ್ರಿಯೆ ಆಗಲಿಕ್ಕೆ ನಾವು ಅದು ಯಾರೂ ಆ ರೀತಿ ಮಾಡ್ತಿಲ್ಲ ತಿಂತಿದ್ದೀವಿ ಇದ್ದೀವಿ ಮೊಬೈಲ್ ನೋಡಿಕೊಂಡು ಊಟ ಮಾಡ್ತೀವಿ ಟಿ ವಿ ನೋಡ್ಕೊಂಡು ಊಟ ಮಾಡ್ತೀವಿ ಹರಟೆ ಹೊಡಿತಾ ಊಟ ಮಾಡ್ತೀವಿ ಈ ಊಟದ ವ್ಯವಸ್ಥೆ ಸರಿ ಇಲ್ಲದೇ ಇರತಕ್ಕಂಥ ಒಂದು ಸಮಸ್ಯೆನೇ ಮಧುಮೇಹ ಡಯಾಬಿಟಿಕ್ ಅದು ಸರಿ ಪಡಿಸಿಕೊಂಡ್ರೆ ಸರಿ ಹೋಗುತ್ತೆ ಏನು ಗೊತ್ತಾ ಸಿಂಪರಿ ಸಿಂಪಲ್ ನಮ್ಮ ಆರ್ಗಾನ್ಸ್ಗೆ ಆಹಾರ ಬೇಕಷ್ಟೇ ತಿನ್ನೋದು ನಿಮ್ಮೊಟ್ಟೆಗಲ್ಲಪ್ಪ ಆರ್ಗನ್ಸ್ಗೆ ತಿಂತಿರೋದು ನೀವು ಅಶ್ವ ನಿಮಗೆ ಆಗ್ತಿಲ್ಲ ನಿಮ್ಮ ಆರ್ಗನ್ಸ್ಗೆ ನಿಮ್ಮ ಅವಯವಗಳಿಗೆ ಅಶ್ವ ಆಗ್ತಾಯಿದೆ ಅದಕ್ಕೆ ಆಹಾರ ಕೊಡಬೇಕು ನೀವಲ್ವಾ ಆ ಟೈಮ್ಗೆ ಆಹಾರ ಕೊಡಿ ಆ ಟೈಮ್ಗೆ ಅದು ಬೇಕು ಆ ಟೈಮ್ ಆದಮೇಲೆ ಏನು ಮಾಡುತ್ತೆ ಅದಕ್ಕೆ ಅಗತ್ಯ ಇಲ್ಲ ಹಚ್ಕೊಂಡು ಹಂಗೆ ಮೊದಲು ನಿದ್ದೆ ಮಾಡಿಬಿಡುತ್ತೆ ಈಗ ಉದಾಹರಣೆಗೆ ಒಂದು ಸಣ್ಣ ಪಾಪು ಟೈಮ್ಗೆ ಹಾಲು ಕೊಟ್ಟಿಲ್ಲ ಅಂದರೆ ಏನು ಮಾಡುತ್ತೆ ಅಳುತ್ತೆ ಹತ್ತಾದ ಮೇಲೆ ಸಾಕಾಗುತ್ತೆ ಮಲಗಿಬಿಡುತ್ತಲ್ವ ಆದವಳು ನೀವೇನು ಮಾಡಬೇಕು ಮಗು ಏನಕ್ಕೆ ಕಳ್ತಾಯಿದೆ ಅಂತ ತಿಳ್ಕೊಬೇಕಲ್ವ ಸೊ ಈ ಆರ್ಗನ್ಸು ಅಷ್ಟೇ ಆ ಟೈಮ್ಗೆ ನಿಮಗೆ ಆಹಾರ ಬೇಕು ಅದಕ್ಕೆ ನೀವು ಆ ಟೈಮ್ಗೆ ಆಹಾರ ಕೊಡ್ತಾ ಇಲ್ಲ ಅದಕ್ಕೆ ಕೆಡ್ತಾ ಇದೆ ಅಷ್ಟೇ ಅದಕ್ಕೆ ಆಹಾರ ಟೈಮಿಗೆ ಕೊಟ್ಬಿಡಿ ಸರಿ ಹೋಗುತ್ತೆ ಡಯಾಬಿಟಿಕ್ ಅನ್ನೋದೇನು ಮೇಧೋಜೀರಕ ಗ್ರಂಥಿಯ ದೌರ್ಬಲ್ಯ ಫ್ಯಾಂಕ್ರೇಸಿಸ್ನ ವೀಕ್ನೆಸ್ ವೀಕ್ನೆಸ್ಗೆ ಯಾಕೆ ಬಿಡ್ತೀರ ಅದನ್ನು ಟೈಮ್ ಟು ಟೈಮ್ ಅದಕ್ಕೆ ಫುಡ್ ಕೊಟ್ಬಿಡಿ ಸ್ಟ್ರೆಂತ್ ಆಗುತ್ತೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ನಿಮಗೆ ಬೇಕಾದರೆ ಈಗ ಮದುವೆ ಮನೆಯಲ್ಲಿ ತಾಳಿ ಕಟ್ಟಲಿಕ್ಕೆ ಪುರೋಹಿತರು ಏನಕ್ಕೆ ಒಂದು ಸಮಯ ಅಂತ ನಿಗದಿ ಮಾಡಿರೋದು ಸಮಯ ತಪ್ಪು ತಾಳಿ ಕಟ್ಟಿ ನೋಡೋಣ ಯಾಕೆ ಆಗಲ್ಲ ಆ ಸಮಯಕ್ಕೆ ಅದೇ ಯಾಕೆ ಅದು ಒಂದು ಒಳ್ಳೆ ಮುಹೂರ್ತ ಹಾಂ ಇದು ಊಟ ಮಾಡಲಿಕ್ಕೆ ಒಳ್ಳೆ ಮುಹೂರ್ತಾನೇ ಏಳುವರೆ ತಿಂಡಿ ಒಂದುವರೆ ಊಟ ಸಂಜೆ ಐದುವರೆ ಆರು ಗಂಟೆಗೆ ಊಟ ಒಳ್ಳೆ ಮುಹೂರ್ತನೇ ಆ ಮುಹೂರ್ತನ ನೀವು ಫಿಕ್ಸ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಡಯಾಬಿಟಿಕ್ ಬಂದರೆ ಆಮೇಲೆ ನಾನು ಹೇಳ್ತೀನಿ ಡಯಾಬಿಟಿಕ್ ಒಂದೇ ಅಲ್ಲಿ ಯಾವ ಕಾಯಿಲೆನೂ ಬರೋದಿಲ್ಲ ಟೈಮಲ್ಲಿ ಊಟ ಮಾಡೋದ್ರಿಂದ ಯಾವ ಕಾಯಿಲೆನೂ ಬರೋದಿಲ್ಲ ನಿಮ್ಮಲ್ಲಿ ಯಾವ ಟೈಮಲ್ಲಿ ಎಲ್ಲ ವಿಸಿಟ್ ಮಾಡ್ಬೋದು ಸರ್ ನಮ್ಮಲ್ಲಿ ವಿಡಿಯೋ ನೋಡ್ತಾ ಇರ್ತಾರಲ್ಲ ಅವ್ರಿಗೂ ಡಯಾಬಿಟಿಸ್ ಇರುತ್ತೆ ಸಾಕಷ್ಟು ವರ್ಷಗಳಿಂದ ಬಳಲ್ತಾ ಇರ್ತಾರೆ ಮಾತ್ರೆಗೆ ಅಡಿಕ್ಟ್ ಆಗಿರ್ತಾರೆ ಲೈಫ್ ಲಾಂಗ್ ಒಂದ್ ರೀತಿ ಚೇಂಜಸ್ ಇರಲಿ ನೋಡೋಣ ಇಲ್ಲಿಗೆ ಬರೋಣ ಅಂತ ಹೇಳಿದ್ರೆ ಯಾವ ಟೈಮಲ್ಲಿ ಅವೈಲೇಬಲ್ ಇದೆ ಮಾರ್ನಿಂಗ್ ಲೆವೆನ್ ಟು ಈವ್ನಿಂಗ್ ಏಟ್ ರಜಾ ದಿನಗಳ ರಜಾ ಅಂತ ಏನಿಲ್ಲ ನಾವೆಲ್ಲಾದರೂ ಹೋದರೆ ರಜಾ ಅಂತ ಅಷ್ಟೇ ಇನ್ನು ಹಬ್ಬ ದಿನಗಳಲ್ಲಿ ಇರಲ್ಲ ಕ್ಲಿನಿಕ್ ಸಾಮಾನ್ಯ ನಮ್ದು ಯಾವಾಗಲೂ ಓಪನ್ ಇರುತ್ತೆ

ಹೊಸ ವಿಷಯ ಸರ್ ಡಯಾಬಿಟಿಸ್ ಇರೋರಿಗೆ ಸ್ವೀಟ್ ತಿನ್ನಿಸ್ತಾ ಇದ್ದೀನಿ ನಮ್ಮ ಆಹಾರ ಪದ್ಧತಿಯಲ್ಲಿ ಏನಿರುತ್ತೆ ಅಂದ್ರೆ ನಮ್ಮ ಔಷಧಿಗೆ ಆಹಾರ ಪದ್ಧತಿಯಲ್ಲಿ ಏನಿರುತ್ತೆ ಪ್ರತಿ ಪ್ರತಿಯೊಂದು ಊಟಕ್ಕೂ ಸಂಜೆ ಒಂದು ಊಟಕ್ಕೆ ಸಂಜೆ ಊಟಕ್ಕೆ ಒಂದು ಸಿಹಿ ಇರಲೇಬೇಕು ಬೆಲ್ಲದಲ್ಲಿ ತಯಾರಿಸಿದ ಸಿಹಿ ಇರಲೇಬೇಕು ರೆಡಿಮೇಡ್ ಸ್ವೀಟ್ ಅಲ್ಲ ಬೆಲದಲ್ಲಿ ತಯಾರಿಸಿದ ಮನೆಯಲ್ಲಿ ರೆಡಿ ಮಾಡ್ತಕ್ಕಂಥ ಸ್ವೀಟ್ ಇರಲೇಬೇಕು ಓ ಹಾಗಾದ್ರೆ ಇಲ್ಲಿ ಕೋರ್ಸ್ ತಗೊಳ್ಳೋರಿಗೆ ಕಷ್ಟ ಆಗಲ್ಲ ಅದಾದ ನಂತರ ಒಂದಾದ ನಂತರ ಒಂದು ಕಾಯಿಲೆಗಳು ಬರುತ್ತೆ ಅಂತ ಸರ್ ಶುಗರ್ ಇದೆ ಅಂತ ಹೇಳಿದ್ರೆ ಗೊತ್ತಾದ ತಕ್ಷಣ ಫಸ್ಟ್ ಪೇಷಂಟ್ ಏನ್ ಮಾಡ್ಬೇಕು ಏನು ಮಾಡ್ಬಿಡಿ ದಯವಿಟ್ಟು ಬೆಳಗ್ಗೆ ಆರು ಗಂಟೆಗೆ ಗೆದ್ದೇಳಿ ಬರಿಗಾಲ ಒಂದು ಸಾವಿರ ಸ್ಟೆಪ್ ವಾಕ್ ಮಾಡಿ ಆ ವಾಕಿಂಗ್ ಮಾಡಿ ಬಂದ ನಂತರ ಏಳುವರೆಗೆ ತಿಂಡಿ ಮುಗಿಸಿ ಹಾಂ ತಿಂಡಿಗೆ ಪಲ್ಯ ಜಾಸ್ತಿ ಇರಲಿ ಏನೇ ತಿನ್ನಿ ತರಕಾರಿ ಪಲ್ಯದ ಸಮೇತ ಆಹಾರವನ್ನು ಸೇವನೆ ಮಾಡಿ ಅದು ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಂ ಒಂದು ತುತ್ತನ್ನು ಒಂದು ತುತ್ತು ಆಹಾರವನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾರಿ ಅಗಿಬೇಕು ಆ ಒಂದು ಕೆಲಸವನ್ನು ರೂಢಿ ಮಾಡ್ಕೊಳ್ಳಿ ನೋಡಿ ಮಾಡಿ ನೋಡಿ ನಿಮಗೆ ಸ್ಟಾರ್ಟಿಂಗ್ ಡೇನೇ ನಿಮಗೆ ರಿಸಲ್ಟ್ ಬರುತ್ತೆ ಆ ರೀತಿ ತಿನ್ನೋದರಿಂದ ಏನಾಗುತ್ತೆ ಅಂದರೆ ಸರಿಯಾಗಿ ಪಚನಕ್ರಿಯೆ ಆಗುತ್ತೆ ಅರ್ಥ ಆಯ್ತಾ ಪಚನಕ್ರಿಯೆ ಆದಾಗ ಏನಾಗುತ್ತೆ ಯಾವ ಯಾವ ಆರ್ಗನ್ಗೆ ಏನೇನು ಬೇಕೋ ಪೌಷ್ಟಿಕಾಂಶ ಹೋಗುತ್ತೆ ನೀವು ಹಂಗಂಗೆ ತಿಂದರೆ ಅದು ಜೀರ್ಣ ಆಗೋದು ಯಾವಾಗ ಹೋಗೋದು ಯಾವಾಗ ಅಲ್ವಾ ಸಮಸ್ಯೆ ಆಗುತ್ತೆ ಜೀರ್ಣಾಂಗಕ್ಕೆ ಜೀರ್ಣಕ್ರಿಯೆಗೆ ಸಮಸ್ಯೆ ಆಗುತ್ತೆ ಪಚನಕ್ರಿಯೆಗೆ ಸಮಸ್ಯೆ ಆಗುತ್ತೆ ಆ ರೀತಿ ಮಾಡಿ ಆಮೇಲೆ ತಿಂದ ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೂ ವಾಕಿಂಗ್ ಹೋಗಬೇಡಿ ರಾಂಗ್ ಇನ್ಫಾರ್ಮೇಷನ್ ಅವೆಲ್ಲ ನಿಮ್ಮ ಕೆಲಸಗಳಿಗೆ ನಿಮ್ಮ ನಿತ್ಯ ಕರ್ಮಗಳಿಗೆ ನೀವು ಮಾಡ್ಕೊಳ್ಳಿ ಮಧ್ಯಾಹ್ನ ಒಂದು ಒಂದುವರೆಗೆ ನೀವು ಕರೆಕ್ಟಾಗಿ ಊಟ ಮಾಡಿ ಊಟಕ್ಕೂ ಅಷ್ಟೇ ಅತಿ ಹೆಚ್ಚು ತರಕಾರಿ ಪಲ್ಯಗಳಿರಲಿ ಊಟಕ್ಕೆ ಅತಿ ಹೆಚ್ಚು ತರಕಾರಿ ಪಲ್ಯಗಳಿರಲಿ ಮತ್ತು ಸಂಜೆ ಐದುವರೆ ಆರು ಗಂಟೆಗೆ ಊಟ ಮುಗಿಸ್ಬಿಡಿ ನಮ್ಮ ಊಟಕ್ಕೂ ಮತ್ತು ನಾವು ಮಲಗೋದಕ್ಕೂ ನಾಲ್ಕು ಗಂಟೆ ಅಂತರ ಇರಲಿ ಈ ರೀತಿ ರೂಢಿ ಮಾಡ್ಕೊಳ್ಳಿ ಆದಷ್ಟು ಬೇಗ ವಿತೌಟ್ ಮೆಡಿಸಿನ್ ನಿಮಗೆ ಟ್ಯಾಬ್ಲೆಟ್ ನಿಮ್ಮ ಇಂಗ್ಲೀಷ್ ಟ್ಯಾಬ್ಲೆಟ್ ಬಿಟ್ಟೋಗುತ್ತೆ ಹೋಗುತ್ತೆ ಟ್ಯಾಬ್ಲೆಟ್ ಯಾರು ತಗೊಳ್ಳದೇ ಇದ್ದರೆ ಈ ಒಂದು ರೊಟೀನ್ಗೆ ಬರೋದರಿಂದ ಅವ್ರಿಗೆ ಎಚ್ ಬಿ ಸಿ ಟೆನ್ ಇರಲಿ ಫಿಫ್ಟೀನ್ ಇರಲಿ ಆಲೋಚನೆ ಮಾಡಿಬಿಡಿ ಗ್ರಾಜ್ಯುಲಿ ಕಡಿಮೆ ಆಗುತ್ತೆ ಶುಗರ್ ಲೆವೆಲ್ ಜಾಸ್ತಿ ಇದ್ದರೂ ಕೂಡ ನಾನ್ನೂರಿದ್ರು ಮುನ್ನೂರಿದ್ದರೂ ಆಲೋಚನೆ ಮಾಡಬೇಡಿ ಈ ರೀತಿ ಮಾಡಿಕೊ ಬನ್ನಿ ಕೆಲೊಬ್ರಿಗೆ ಯೋಚನೆ ಮಾಡಿ ಮಾಡಿನೇ ಟೆನ್ಷನ್ ಟೆನ್ಷನ್ಗೂ ಬರುತ್ತೆ ಈಗ ಏನು ಗೊತ್ತಾ ಫಾಸ್ಟಿಂಗ್ ಅಲ್ವಾ ಕಂಪ್ಯೂಟರ್ ನೋಡಿ 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 ಕೂಡ ಡಯಾಬಿಟಿಕ್ ಬಂದ್ಬಿಡುತ್ತೆ ಒತ್ತರದ ಯಾಂತ್ರಿಕ ಜೀವನ ಮತ್ತು ಎ ಸಿಲು ಕೂತ್ಕೊಳ್ಳೋದ್ರಿಂದ ಕೂಡ ಡಯಾಬಿಟಿಕ್ ಬರುತ್ತೆ ಹಲವಾರು ಕಾರಣಗಳಿಂದ ಡಯಾಬಿಟಿಕ್ ಬರುತ್ತೆ ಏನೇ ಬಂದರೂ ಕೂಡ ನಿಮ್ಮ ಲೈಫ್ ಸ್ಟೈಲ್ ನಾನು ನೀವು ಚೇಂಜ್ ಮಾಡ್ಕೊಬಿಟ್ರೆ ಆಟೋಮೆಟಿಕ್ ನೋಡಿ ನಾನು ಇಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಫುಡ್ಡನ್ನೇ ತೊಗೊಬಂದು ಮುಂದೆ ಇಡ್ತಿದ್ದೀನಿ ನಿಮಗೆ ಅಂದರೆ ಯೋಚನೆ ಮಾಡಿ ಆಹಾರಕ್ಕೆ ಎಷ್ಟೊಂದು ಮಹತ್ವ ಇದೆ ಅಂತ ಆಹಾರವನ್ನು ಸರಿಯಾಗಿ ಸೇವನೆ ಮಾಡಿ ತರಕಾರಿಗಳು ಹೆಚ್ಚಿಕ್ತೀನಿ ತರಕಾರಿ ಹೆಚ್ಚಿಕ್ತೀನಿ ಅರ್ಥ ಆಯ್ತಾ ಪ್ರತಿದಿನಕ್ಕೆ ಒಂದೊಂದು ಜ್ಯೂಸ್ ಕುಡೀರಿ ಜ್ಯೂಸ್ ಮಿಕ್ಸು ಸಾಫ್ಟ್ ಡ್ರಿಂಕ್ಸ್ ಅಲ್ಲಮ್ಮ ಮನೇಲಿ ಮಾಡ್ಕೊಂಡು ಕುಡೀರಿ ಯಾವ ಜ್ಯೂಸು ವೆಜಿಟೇಬಲ್ ಜ್ಯೂಸ್ ಒಂದು ದಿವಸ ಆಶ್ಗಾರ್ಡ್ ಜ್ಯೂಸ್ ಹಾಂ ಒಂದು ದಿವಸ ಕ ಕೊರೆಂಡರ್ ಜ್ಯೂಸ್ ಇನ್ನೊಂದು ದಿವಸ ಕುಕ್ಕುಂಬರ್ ಸೌತೆಕಾಯಿ ಜ್ಯೂಸ್ ಈ ರೀತಿ ದಿನಕ್ಕೆ ಒಂದೊಂದು ದಿನಕ್ಕೆ ಒಂದೊಂದು ಜ್ಯೂಸನ್ನು ಕುಡೀರಿ ಆ ಜ್ಯೂಸ್ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಬಾಡೀಲಿ ಡಿಟಾಕ್ಸಿನೇಷನ್ ಆಗುತ್ತೆ ನಮಗೆ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಕುಡಿದ್ಬಿಟ್ಟು ವಾಕಿಂಗ್ ಮಾಡೋದರಿಂದ ಡಿಟಾಕ್ಸಿನೇಷನ್ ಆಗುತ್ತೆ ನಮಗೆ ಅಂದರೆ ಒಳಗಡೆ ಇರ್ತಕ್ಕಂಥ ಒಂದು ಬೇಡದ ಜೀವಕೋಶಗಳೆಲ್ಲ ಹೊರಗೆ ಬರುತ್ತೆ ನಮಗೆ ಆ ರೀತಿ ಮಾಡಬೇಕು ವಾಕಿಂಗನ್ನು ಪ್ರತಿದಿನ ಮಾಡಬೇಕು ಬರಿಗಾಲಲ್ಲೇ ಮಾಡಬೇಕು ಬರಿಗಾಲಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮೊದಲು ಕೆಲಸ ಮಾಡೋದೇ ಹೊಟ್ಟೆ ಮೇಲೆ ಹೊಟ್ಟೆಯಲ್ಲೇ ತಾನೇ ನಮಗೆ ಫ್ಯಾಂಕ್ರೀಸಿಸ್ ಇರೋದು ಮೆದೋಜಿರಕ ಗ್ರಂಥಿ ಇರೋದು ಅದ್ರ ಮೇಲೆ ಕೆಲಸ ಮಾಡುತ್ತೆ ಹಾಗಾಗಿ ಬರಿಗಾಲಲ್ಲಿ ವಾಕ್ ಮಾಡಿ ಅಂತ ಹೇಳ್ತೀವಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಷ್ಟೇ ಆಮೇಲೆ ನಿಮ್ಗೆ ಇಷ್ಟ ಇದ್ದರೆ ವಾಕ್ ಮಾಡಿ ಚಪ್ಪಿ ಹಾಕ್ಕೊಂಡು ಇಲ್ಲ ಬೇಡ ಮನೆಗೆ ಹೋಗಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಲೇಬೇಕು ಪರ್ ಡೇ ದಿನಕ್ಕೊಂದು ಬಾರಿ ಸಾಕು ಎರಡು ಬಾರಿ ಬೇಡ ಏನೇ ಕೆಲಸ ಇದ್ದರೂ ವಾಕಿಂಗ್ಗೆ ಮಹತ್ವ ಕೊಡಿ ಏಳುವರೆಗೆ ತಿಂಡಿಗೆ ಮಹತ್ವ ಕೊಡಿ ಯಾವುದೇ ರೀತಿಯಾದ ಮಧುಮೇಹ ನಿಮ್ಮ ಪಕ್ಕಕ್ಕೆ ಬರಲ್ಲ ಇದೇ ನಿಮ್ಮ ಲೈಫ್ ಸ್ಟೈಲ್ ಬೇರೆ ಏನೂ ಇಲ್ಲ ಇದೇ ನಿಮ್ಮ ಲೈಫ್ ಸ್ಟೈಲ್ ಸರ್ ಇನ್ನೂ ಕೆಲವೊಬ್ಬರು ಮಿಸ್ಪರ್ಸೆಪ್ಷನಲ್ಲಿ ಏನು ಮಾಡ್ತಾರೆ ಅಂದರೆ ಆಚು ಕಡೆ ಹೋದಾಗ ಆ ಪ್ರವಾಸದಲ್ಲಿದ್ದಾಗ ಒಂದು ಊಟನ ಮಧ್ಯಾಹ್ನಕ್ಕೆ ನಾನು ಆಚು ಕಡೆ ಊಟ ಮಾಡಬಾರ್ದು ಆಚು ಕಡೆ ಊಟ ಮಾಡಿದ್ರೆ ನನಗೆ ಶುಗರ್ ಸ್ಟಾರ್ಟ್ ಆಗಿಬಿಡತ್ತೆ ರೈಸ್ ತಿಂದರೆ ನನಗೆ ಶುಗರ್ ಬರುತ್ತೆ ಅನ್ನೋ ಮಿಸ್ಪರ್ಸೆಪ್ಷನ್ಸ್ ಇದೆ ಸೊ ನೀವೇನು ಹೇಳ್ತೀರಿ ಅದು ಕುಕ್ಕರ್ ಆಹಾರವನ್ನು ಬಳಸಬೇಡಿ ಅಂತ ಹೇಳ್ತೀನಿ ಎಲ್ರಿಗೂ ಸ್ಟಿಕ್ನ ಬಳಸಬೇಡಿ ಅಂತ ಹೇಳ್ತೀನಿ ನಾನು ಹಾಂ ಗಂಜಿ ಬಸಿಬೇಕು ಗಂಜಿ ಬಸ್ ಊಟ ಮಾಡೋದ್ರಿಂದ ಯಾವುದೇ ರೀತಿಯಾದ ಶುಗರ್ ಕಂಟೆಂಟ್ ಬಾಡಿಗೆ ಹೋಗೋದಿಲ್ಲ ಗಂಜಿಲೆಲ್ಲ ಹೊರಗೆ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲರ ಮನೆಯಲ್ಲೂ ತಪ್ಪಲಿ ಪಾತ್ರೆಗಳೇ ಇಲ್ಲ ನಾನ್ ಸ್ಟಿಕ್ ಪಾತ್ರೆಗಳನ್ನೇ ಯೂಸ್ ಮಾಡೋದು ಕುಕ್ಕರ್ ಬಳಸಬಾರ್ದಮ್ಮ ಯಾಕೆ ಅಂದರೆ ಕುಕ್ಕರ್ ಬಳಸಬಾರ್ದು ಅಂತ ಹೇಳ್ತಿದ್ದೀನಿ ಅಂದರೆ ಕುಕ್ಕರಿಂದ ಗ್ಯಾಸ್ಟ್ರಿಕ್ ಸ್ಟೋರ್ ಶುರು ಆಗುತ್ತೆ ನಿಮ್ಗೆ ಅದರಲ್ಲೇ ಕುಕ್ಕರ್ಗೆ ಒಂದು ಗ್ಯಾಸ್ ಕಿಟ್ ಆಗ್ತೀವಲ್ವಾ ಅದೇನದು ಏನೋ ಯಾವ ಮೆಟೀರಿಯಲ್ ರಬ್ಬರ್ 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 ಮೆಟೀರಿಯಲ್ ಕರೆಕ್ಟಾ ರಬ್ಬರಲ್ಲಿ ಏನಿದೆ ಕ್ಯಾನ್ಸರ್ ಕಂಟೆಂಟ್ ಇದೆ ಒಪ್ಕೊಂತೀರಾ ಇಲ್ವಾ ಹಾಂ ನಾವು ಸಾಮಾನ್ಯ ಪ್ಲಾಸ್ಟಿಕ್ ಗ್ಲಾಸಲ್ಲಿ ನೀರು ಕುಡಿಲಿಕ್ಕೆ ಹಿಂತುಳಿತೀವಿ ನಾವು ಅಂಥದ್ದನ್ನು ನೀವು ಆ ರಬ್ಬರ ನೀವು ಕುಕ್ಕರಲ್ಲಿ ಹಾಕಿ ಮೂರು ನಾಲ್ಕು ವಿಸಿಲ್ ಹಾಕಿಸಿ ತಿಂತಿದ್ದೀರಲ್ಲ ಕ್ಯಾನ್ಸರ್ ಬರ್ದೆ ಇನ್ನೇನು ಗ್ಯಾಸ್ಟಿಕ್ ಬರ್ದೆ ಅದಕ್ಕೆ ಅದ್ರ ಹೆಸರು ಗ್ಯಾಸ್ ಕಿಟ್ಟು ಬರೋದು ಗ್ಯಾಸ್ಟ್ರಿಕ್ ಕುಕ್ಕರಲ್ಲಿ ತಿನ್ನಲೇಬೇಡಿ ದಯವಿಟ್ಟು ಇದ್ರೆ ಇವತ್ತೇ ಬಿಸಾಕಿ ಅಂತ ಪ್ರತಿಯೊಂದು ನಿಮ್ಮ ಡಿಜಿಟಲ್ ಮಾಧ್ಯಮದ ಪ್ರೇಕ್ಷಕರು ಪ್ರತಿಯೊಬ್ಬರಿಗೂ ಹೇಳೋದೇನು ಅಂದರೆ ಕುಕ್ಕರ್ನ ಬಿಸಾಕಿ ಅರ್ಥ ಆಯ್ತಾ ನಾನ್ ಸ್ಟಿಕ್ನ ಬಿಸಾಕಿ ಸ್ಟಿಕ್ ಪದಾರ್ಥಗಳು ಬಳಸಬೇಡಿ ಇದರಿಂದ ಕ್ಯಾನ್ಸರ್ ಬರುತ್ತೆ ಕುಕ್ಕರನ್ನು ತಿನ್ನೋದರಿಂದ ಡಯಾಬಿಟಿಕ್ ಬರುತ್ತೆ ಗಂಜಿ ಬಸೀರಿ ಆ ಕಾಲದಲ್ಲಿ ಏನಿತ್ತು ಕುಕ್ಕರ್ ಇತ್ತು ಏನಿತ್ತು ಆ ಕಾಲದಲ್ಲಿ ಯಾರಿಗಾದರೂ ಡಯಾಬಿಟಿಕ್ ಇದ್ದಿದ್ದು ನೋಡಿದ್ದೀರಾ ನೀವು ಇದೇ ಒಂದು ಅರವತ್ತೆಪ್ಪತ್ತು ವರ್ಷಗಳಿಂದ ಡಯಾಬಿಟಿಕ್ ಯಾರಿಗಾದರೂ ಇದ್ದಿದ್ದು ನೋಡಿದ್ದೀರಾ ಯಾಕಿಲ್ಲ ಆವಾಗ ಕುಕ್ಕರ್ ಇಲ್ಲ ಆವಾಗ ನಾನ್ಸ್ಟಿಕ್ ಇಲ್ಲ ಆವಾಗ ಮಡಿಕೇಲಿ ಮಾಡ್ಕೊಂಡು ತಿಂತಿದ್ರು ನಾಗರಿಕತೆ ಬೆಳೆದಂಗೆ 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 ಆರೋಗ್ಯದ ಸಮಸ್ಯೆಯೂ ಬೆಳೆದೋಯ್ತಲ್ಲಮ್ಮ ಹಾಂ ಅಲ್ವಾ ಸರ್ ಈಗ ಆಚು ಕಡೆ ಬಂದ ಮೇಲೆ ಓಟ್ಲಲ್ಲಿ ಊಟ ಮಾಡ್ತೀನಿ ಅನಿವಾರ್ಯತೆಗೆ ತಿನ್ನಿ ಏನೂ ಮಾಡೋಕ್ಕಾಗಲ್ಲ ಅಗತ್ಯ ಇದ್ದೇ ಇದೆ ನೀವೆಲ್ಲ ಹೊರಗೋಗಿದ್ದೀರಾ ಆಂ ಎಲ್ಲೋದ್ರೂ ಕೂಡ ನಾನು ಬರೀ ಹಣ್ಣುಗಳು ತಿನ್ಕೊಂಡು ಜೀವನ ಮಾಡೋಕ್ಕಾಗಲ್ವಲ್ಲ ತಿನ್ನಿ ಅದನ್ನು ಇಟ್ಕೊಳ್ಳಿ ಅಂತ ಮನವಿ ಅಷ್ಟೇ ಬೇಕ್ರಿ ಪ್ರಾಡಕ್ಟ್ಸನ್ನು ತಿನ್ನೋಕ್ಕೆ ಹೋಗಬೇಡಿ ಬೇಕ್ರಿ ಪ್ರಾಡಕ್ಟ್ಸನ್ನು ತಿನ್ನಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಹೇಳಿದ್ದಾನು ಆಂ ಬೇಕ್ರಿ ಪ್ರಾಡಕ್ಟ್ಸಿಂದ ಡಯಾಬಿಟಿಕ್ ಬೇಗನೆ ಬರಲಿಕ್ಕೆ ಅವಕಾಶ ಅದು ಜೀರ್ಣ ಆಗಲ್ಲ ಗ್ಯಾಸ್ಟಿಕ್ಕು ಗ್ಯಾಸ್ಟಿಕ್ ಅದು ಗ್ಯಾಸ್ಟ್ರಿಕಿಂದನೇ ಡಯಾಬಿಟಿಕ್ ಬರೋದು ನಮಗೆ ಸರ್ ಇನ್ನೂ ಕೆಲವೊಬ್ರು ವಯಸ್ಸಾಗ್ತಾ ಆಗ್ತಾ ನನಗೆ ಶುಗರ್ ಬಂತು ಅಂತಾರೆ ಏನು ಕಾನ್ಸೆಪ್ಟ್ ಅದು ವಯಸ್ಸಾಗ್ತಾ ಆಗ್ತಾ ಶುಗರ್ ಬರುತ್ತಾ ನಿಜವಾಗ್ಲೂ ಸರಿಯಾಗಿ ಅಗದು ತಿನ್ನೋಕ್ಕಾಗಲ್ವಲ್ಲ ಅಲ್ಲಿರಲ್ವಲ್ಲ ವಯಸ್ಸಾದಮೇಲೆ ಅಗದು ತಿನ್ನಬೇಕು ಅಂತ ನೋಡಿ ನಿಮ್ಗೆ ಆಗಲೇ ಹೇಳಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಬಾರಿ ಒಂದು ತು ತನ್ನವನ್ನು ಆಹಾರವನ್ನು ಅಗಿಬೇಕು ಅಂತೇಳಿದೆ ಹಗದು ತಿನ್ನೋದರಿಂದ ನಿಮಗೆ ಡಯಾಬಿಟಿಕ್ ಬರಲ್ಲ ದೇವರು ಒಂದಕ್ಕೆ ಒಂದು ಲಿಂಕ್ ಕೊಟ್ಟಿದ್ದಾನೆ ಬಾಡಿಯಲ್ಲಿ ನೋಡಿ ಬಾಯಿ ಕೊಟ್ಟಿದ್ದಾನೆ ನಾಲ್ಗೆ ಕೊಟ್ಟಿದ್ದಾನೆ ರುಚಿ ನೋಡಲಿಕ್ಕೆ ಆಗಿಲಿಕ್ಕೆ ಅಲ್ಲಿ ಕೊಟ್ಟಿದ್ದಾನೆ ಅಲ್ವಾ ಅದನ್ನೆಲ್ಲ ಕವರ್ ಮಾಡಲಿಕ್ಕೆ ಒಂದು ದೌಡೆ ಅಂತ ಕೊಟ್ಟಿದ್ದಾನೆ ದೇವ ದೇವ್ರಿಗೆ ಗೊತ್ತಾವೆಲ್ಲ ನಾವು ಅದನ್ನು ಬಳಸ್ಕೊತಾ ಇಲ್ಲ ಸೊ ಶುಗರ್ ಮೊದಲನೇ ಸಲ ನನಗೆ ಶುಗರ್ ಬಂದಿದೆ ಅಂತ ಅಂದರೆ ಅದನ್ನು ಯಾವ ರೀತಿ ನಿಯಂತ್ರಣ ಮಾಡ್ಬೋದು ಸರ್ ನಾವು ನಿಯಂತ್ರಣ ಇಷ್ಟೇ ಟೆನ್ಷನ್ ತಗೋಬೇಡಿ ಏನು ಆ ಟೆನ್ಷನ್ ತಗೊಳ್ಳದಂಗೆ ಆಹಾರ ಕ್ರಮವನ್ನು ನೀವು ಬೆಳೆಸ್ಕೊಳ್ಳಿ ರೂಢಿಸ್ಕೊಳ್ಳಿ ಆದಷ್ಟು ಸಾತ್ವಿಕ ಆಹಾರಕ್ಕೆ ಬನ್ನಿ ತಾಮಸಿಕ ಬೇಡ ನಾನ್ ವೆಜ್ನ ಅವಾಯ್ಡ್ ಮಾಡಿಬಿಡಿ ಅವಾಯ್ಡ್ ಮಾಡಿಬಿಟ್ಟು ಹೆಚ್ಚು ತರಕಾರಿಗಳು ತಿನ್ನಿ ಆಹಾರದ ಜೊತೆಗೆ ಸೊಪ್ಪುಗಳು ತಿನ್ನಿ ಹೆಚ್ಚಿಗೆ ವಾಕಿಂಗ್ ಮಾಡಿ ನಿಮಗೆ ಡಯಾಬಿಟಿಕ್ಕೇ ಇರಲ್ಲ ಡಯಾಬಿಟಿಸಿಂದ ಬೇರೆ ಬೇರೆ ಯಾವೆಲ್ಲ ಕಾಯಿಲೆಗಳು ಅಡ್ಡ ಪರಿಣಾಮ ಬೀರುತ್ತೆ ಸರ್ ಮನುಷ್ಯನ ಲಿವರ್ ಬರುತ್ತೆ ಲಿವರ್ ಸೋರಿಯಸಿಸ್ ಬರುತ್ತೆ ಲಿವರ್ ಕ್ಯಾನ್ಸರ್ ಬರುತ್ತೆ ಮತ್ತು ಕಿಡ್ನಿ ಫೈಲ್ಯೂರ್ ಆಗುತ್ತೆ ರೈಟಿನೋ ಪ್ರಾಬ್ಲಮ್ ಆಗುತ್ತೆ ಕಣ್ಣಿನ ಸಮಸ್ಯೆ ಬರುತ್ತೆ ಶಾಶ್ವತ ಅಂಧತ್ವ ಆ ರೀತಿ ಸರ್ ನಿಮ್ಮಲ್ಲಿ ಈಗ ಯಾವ ವಯಸ್ಸಿಂದ ಯಾವ ವಯಸ್ಸಿನವರು ಸಾಮಾನ್ಯವಾಗಿ ನಿಮಗೆ ಪೇಷಂಟ್ಸ್ ಆಗಿ ಬರ್ತಾರೆ ಈಗ ಇಲ್ಲಿ ಹದಿನೈದು ವರ್ಷ ಮೇಲ್ಪಟ್ಟೇನಪ್ಪ ನೋಡೋದು ಹದಿನೈದು ವರ್ಷ ಒಳಗೆ ನಾನು ನೋಡಲ್ಲ ಮಕ್ಕಳಲ್ವ ನಮ್ಮ ಡೋಸೇಜ್ ಅವ್ರಿಗೆ ಕೆಲಸ ಮಾಡುತ್ತಾ ಮಾಡಲ್ವಾ ಅಂತೇಳಿ ನಮ್ಮದು ಬೇರೆ ರೊಟೀನ್ ಬೇರೆ ಇರುತ್ತಲ್ಲ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಹದಿನೈದು ವರ್ಷ ಮೇಲ್ಪಟ್ಟೆ ನಾನು ಕೊಡೋದು ಹದಿನೈದು ವರ್ಷ ಒಳಗೆ ಯಾರಿಗೂ ಕೊಡಲ್ಲ ಮೆಡಿಶನ್ಸ್ ಸೊ ಕೊಟ್ಟಿರೋದೆಲ್ಲ ನಮ್ದು ಪಾಸಿಟಿವ್ ರಿಸಲ್ಟ್ ಸ್ಟಾರ್ಟಿಂಗ್ ಡೇನೇ ಇನ್ಸುಲಿನ್ ಬಿಡಿಸ್ಬಿಡ್ತೀವಿ ಇದು ಟ್ಯಾಬ್ಲೆಟ್ನ ಬಿಡಿಸ್ಬಿಡ್ತೀನಿ ಒಂದು ತ್ರೀ ಫೋರ್ ಡೇಸಲ್ಲಿ ಇನ್ಸುಲಿನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ ಹಾಗಾಗಿ ಸರ್ ಈಗ ವಯಸ್ಸಾದವರಲ್ಲಿ ಬರ್ತಾ ಇದೆ ಮತ್ತು ನಾವು ಜಂಕ್ ಫುಡ್ಸ್ ತಿನ್ನೋದ್ರಿಂದ ಅಡಲ್ಟ್ ಏಜ್ನವರಲ್ಲಿ ನಾವು ಶುಗರನ್ನು ನೋಡ್ತೀವಿ ವಿಚ್ ಮೀನ್ಸ್ ಡಯಾಬಿಟಿಸ್ ಈಗ ಹುಟ್ಟಿದ ಮಕ್ಕಳಲ್ಲೇ ಡಯಾಬಿಟಿಸ್ ಬರುತ್ತೆ ಹೇಗೆ ಸಾಧ್ಯ ಅದೇ ಗರ್ಭಾವಸ್ಥೆಯಲ್ಲಿ ತಾಯಿ ಸರಿಯಾದ ಆಹಾರ ಕ್ರಮ ಇಲ್ಲ ಅಂತ ಅರ್ಥ ಸೊ ಅಲ್ಲಿಂದ ಸಮಸ್ಯೆ ಶುರು ಆಗಿದೆ ತಮ್ಮ ಮಗು ಇದ್ದಾಗ ತಾಯಿ ಏನು ಮಾಡಬೇಕು ಅಂದರೆ ಗರ್ಭದಲ್ಲಿ ಮಗು ಇದ್ದಾಗ ಸರಿಯಾದ ಆಹಾರ ಕ್ರಮ ಅತಿ ಹೆಚ್ಚು ಹಣ್ಣು ಹಂಪಲು ತಿಂದು ಅತಿ ಹೆಚ್ಚು ತರಕಾರಿಗಳು ತಿಂದಿದ್ರೆ ಮಗು ಆರೋಗ್ಯವಾಗಿ ಅಷ್ಟುಪುಷ್ಟವಾಗಿ ಹುಡ್ತಿತ್ತು ಅದೇನಾಗಿದೆ ತಾಯಿ ಬಂದ್ಬಿಟ್ಟು ಯಾವಾಗ ಸರಿಯಾದ ಆಹಾರ ಕ್ರಮವನ್ನು ರೂಢಿಸ್ಕೊಂಡಿಲ್ಲ ಆವಾಗ ಆಟೋಮೆಟಿಕ್ಕಾಗಿ ಮಕ್ಕಳಿಗೆ ಡಯಾಬಿಟಿಕ್ಕು ಬಂದ್ಬಿಡುತ್ತೆ ನೀವೇ ಕೇಳಿರ್ಬೋದು ಮಗುಗೆ ಹಾರ್ಟಲ್ಲಿ ಇದೆ ಯಾಕೆ ಹೊರಟು ಬಂತು ಯಾಕೆ ಹೋಲ್ ಬಂತು ಹಾರ್ಟಿಗೆ ಸಂಬಂಧಪಟ್ಟಂಥ ಆಹಾರ ಕ್ರಮ ಬೆಳೆಸ್ಕೊಂಡಿಲ್ಲ ಮಗುಗೆ ಹಾರ್ಟ್ ಸರಿಯಾಗಿ ಆಗಿಲ್ಲ ಇಷ್ಟೇ ಕಿಡ್ನಿ ಸರಿಯಾಗಿ ಗ್ರೋತ್ ಆಗಿಲ್ಲ ಅಂತಾರೆ ಕಿಡ್ನಿಗೆ ಸಂಬಂಧಪಟ್ಟಂಥ ಆಹಾರ ಕ್ರಮವನ್ನು ನೀವು ಬೆಳೆಸ್ಕೊಂಡಿಲ್ಲ ಅದರಿಂದ ಕಿಡ್ನಿ ಗ್ರೋತ್ ಆಗಿಲ್ಲ ಮಗುಗೆ ಇನ್ನೊಂದು ವಿಚಾರ ಗೊತ್ತಾ ನಿಮಗೆ ಯಾಕೆ ಮಾ ಮಗುಗೆ ಐದರಿಂದ ಆರು ತಿಂಗಳವರೆಗೂ ತಾಯಿ ಹಾಲನ್ನು ಬಿಟ್ಟು ಬೇರೆ ಕೊಡಬಾರ್ದು ಗೊತ್ತಿಲ್ಲ ಸರ್ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ ಈ ಪಾಯಿಂಟ್ ನಾನು ಹೇಳ್ತೀನಿ ನೋಡಿ ಮಗುವಿಗೆ ಐದು ತಿಂಗಳವರೆಗೂ ಕಿಡ್ನಿ ಫಿಲ್ಟರ್ ಆಗಲ್ಲ ತಾಯಿ ಹಾಲು ಅಮೃತಕ್ಕೆ ಸಮಾನ ಹಾಗಾಗಿ ತಾಯಿ ಹಾಲನ್ನೇ ಕೊಡಬೇಕು ಅರ್ಥ ಆಯ್ತಾ ಐದು ತಿಂಗಳವರೆಗೂ ಮಗುಗೆ ಕಿಡ್ನಿ ಫಿಲ್ಟರ್ ಮಾಡಲ್ಲ ಲಿವರ್ ಕೆಲಸ ಮಾಡಲ್ಲ ಹಾಗಾಗಿ ತಾಯಿ ಹಾಲನ್ನೇ ಕೊಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಲಾಜಿಕ್ಕು ತಾಯಿ ಹಾಲನ್ನೇ ಕೊಡಬೇಕು ಹಾಗಾಗಿ ತಾಯಿ ಬಂದ್ಬಿಟ್ಟು ತುಂಬ ಶಿಸ್ತಿಂದ ಇರಬೇಕು ಗರ್ಭಾವಸ್ಥೆಯಲ್ಲೇ ಆಗಲಿ ಆಮೇಲೆ ಮಗು ಡೆಲಿವರಿ ಆದಮೇಲೇ ಆಗಲಿ ಹಾಂ ಬಾಣಂತ ಮಾಡ್ತಾರಲ್ಲ ಆವಾಗಲೇ ಆಗಲಿ ತುಂಬ ಶಿಸ್ತಾಗಿದ್ರೇ ಮಗುವಿನ ಆರೋಗ್ಯ ಲೈಫ್ ಲಾಂಗು ಮಗು ನೂರು ವರ್ಷ ಜೀವನ ಚೆನ್ನಾಗಿರೋದು ಈ ಒಂದು ಕ್ರಮವನ್ನು ರೂಢಿಸ್ಕೊಳ್ಳಿ ದಯವಿಟ್ಟು ಸರ್ ಡಯಾಬಿಟಿಸಲ್ಲಿ ಸ್ಟೇಜಸ್ ಇದೆಯಾ ನಮ್ಮಲ್ಲಿ ಸ್ಟೇಜ್ ಯಾವುದೂ ಇಲ್ಲ ಏನೋ ಹೇಳ್ತಾರೆ ಟೈಪ್ ಒನ್ನು ಟೈಪ್ ಟು ಅಂತ ನಮ್ಮ ನಾಟಿ ಪರಂಪರೆಯಲ್ಲಿ ಆಗಲಿ ಆಯುರ್ವೇದದಲ್ಲಿ ಆಗಲಿ ಟೈಪ್ ಒನ್ ಟೈಪ್ ಟು ಅಂತ ಏನಿಲ್ಲ ಯಾವುದಕ್ಕೆ ಇನ್ಸುಲಿನ್ ಕೊಡ್ತಾರೆ ಅಂದರೆ ಮಾತ್ರೆ ಇಲ್ಲಿ ಕಂಟ್ರೋಲ್ ಆಗದೇ ಇದ್ರೆ ಇನ್ಸುಲಿನ್ ಕೊಟ್ಬಿಡ್ತಾರೆ ಅಷ್ಟೇ ನಮ್ಮಲ್ಲಿ ಕಂಟ್ರೋಲ್ ಆಗುತ್ತೆ ಆ ಇನ್ಸುಲಿನ್ ಸಾಮಾನ್ಯವಾಗಿ ಜನರಿಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾದರೆ ಹೇಗೆ ಕೆಲಸ ಮಾಡುತ್ತೆ ಸರ್ ಇನ್ಸುಲಿನ್ನ ಇಮಿಡಿಯೇಟ್ ತೊಗೊಂಡಿದ ತಕ್ಷಣ ಅವರು ಆರಾಮಾಗಿಬಿಡ್ತಾರೆ ನಿಮಗೆ ಯಾವಾಗ ನಾವು ಟೈಮ್ಗೆ ಊಟ ಮಾಡಲ್ವೋ ಫ್ಯಾಂಕ್ರಿಯಾಸಿಸ್ ಏನು ಮಾಡುತ್ತೆ ಗ್ಲೂಕೋಸ್ ಮತ್ತು ಇನ್ಸುಲಿನ್ನ ರಿಲೀಸ್ ಮಾಡಲ್ಲ ನೀವು ಪೌಷ್ಟಿಕಾಂಶ ಅದಕ್ಕೆ ಕೊಟ್ಟರೆ ಅದು ಗ್ಲೂಕೋಸ್ ಮತ್ತು ಇನ್ಸುಲಿನ್ನ ರೀತಿ ಪರಿವರ್ತನೆ ಮಾಡಿ ಬಿಡುಗಡೆ ಮಾಡುತ್ತೆ ರಕ್ತಕ್ಕೆ ಯಾವಾಗ ನೀವು ಟೈಮ್ ಟು ಟೈಮ್ ಊಟ ಮಾಡ್ತಿಲ್ಲ ಅದು ಗ್ಲೂಕೋಸ್ ಮತ್ತು ಇನ್ಸುಲಿನ್ನ ಬಿಡುಗಡೆ ಮಾಡ್ತಿಲ್ವಲ್ಲ ಆವಾಗ ಏನು ಮಾಡಬೇಕು ಅಂದರೆ ಎಕ್ಸ್ಟರ್ನಲ್ಲಿ ನೀವು ಇಂಜೆಕ್ಟ್ ಮಾಡ್ಕೊಳ್ಳೋದು ಇನ್ಸುಲಿನ್ ಅಷ್ಟೇ ಸಿಂಪಲ್ ಲಾಜಿಕ್ ಅದು ನೀವು ಟೈಮ್ಗೆ ಊಟ ಇನ್ಸುಲಿನ್ನ ಇಂಜೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣನೇ ಅದು ಫ್ಯಾಂಕ್ರಿಯಸಲ್ಲಿ ಸೆಕ್ರೇಟ್ ಆಗುತ್ತೆ ಅಲ್ಲಲ್ಲ ಇನ್ಸುಲಿನ್ ನೀವು ಇಂಜೆಕ್ಟ್ ಮಾಡ್ಕೊತಾ ಇದ್ದೀರಾ ಫ್ಯಾಂಕ್ರಿಯಸಿಸ್ ಕೆಲಸ ಮಾಡ್ದಾಗ ಮಾಡಿಬಿಟ್ಟಿದ್ದೀರಾ ನೀವು ಕೆಲಸನೇ ಮಾಡ್ತಿಲ್ಲ ಫ್ಯಾಂಕ್ರಿಯಸಿಸ್ ಓಕೆ ಇನ್ಸುಲಿನ್ ಅಂದರೆ ಇಂಜೆಕ್ಟ್ ಮಾಡಿದರೆ ಕೆಲಸನೇ ಮಾಡಲ್ಲ ನಾವೇ ಕೃತಕವಾಗಿ ಕೊಟ್ಟಂಗೆ ಕೊಟ್ಟಂಗೆ ಕೃತಕವಾಗಿ ಕೊಟ್ಟಂಗೆ ಇಲ್ಲಿ ನೋಡಿ ಈಗ ನಾನು ಇಷ್ಟು ನನ್ನ ಹತ್ತೊಂಬತ್ತು ವರ್ಷ ಸರ್ವಿಸಲ್ಲಿ ಆರು ಗಂಟೆಗೆ ಊಟ ಆಹಾರ ರೂಢಿಸಿಕೊಳ್ಳಿ ಅಂತ ಹೇಳ್ತಕ್ಕಂಥ ಒಂದು ಪೇಷೆಂಟ್ ಪ್ರತಿಯೊಬ್ಬರು ಕೂಡ ಇನ್ಸುಲಿನ್ ಮತ್ತು ಟ್ಯಾಬ್ಲೆಟ್ ಬಿಟ್ಟಿದ್ದಾರೆ ಸರ್ ಟ್ಯಾಬ್ಲೆಟ್ ಮತ್ತು ಇನ್ಸುಲಿನ್ ತಗೊಂಡ್ರೆ ಲೋ ಆಗ್ತಾ ಇದೆ ಶುಗರ್ ಹಾ ಈ ರೀತಿ ಆಹಾರದ ಕ್ರಮಕ್ಕೆ ಬಂದು ಇನ್ಸುಲಿನ್ ಮತ್ತು ಟ್ಯಾಬ್ಲೆಟ್ ತಗೊತ ಇದ್ರೆ ಶುಗರ್ ಲೋ ಆಗ್ತಾ ಇದೆ ಲಾಜಿಕ್ ನೋಡಿ ಎಷ್ಟು ಚೆನ್ನಾಗಿದೆ ಶುಗರ್ ಲೋ ಆಗ್ತಾ ಇದೆ ಅರ್ಥ ಆಯ್ತಾ ಅಂದರೆ ಫ್ಯಾಂಕ್ರೈಸಿಸ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ ಆರು ಗಂಟೆ ಊಟ ಮಾಡೋದ್ರಿಂದ ಫ್ಯಾಂಕ್ರೈಸಿಸ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ ಗ್ಲೂಕೋಸ್ ಮತ್ತು ಇನ್ಸುಲಿನ್ ಅದು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿದೆ ಸಂಪಾದನೆ ಮಾಡಿದೆ ಅದು ಅರ್ಥ ಆಯ್ತು ಹೇಳಿದ್ದು ಸರ್ ನಿಮ್ಮ ಹತ್ರ ಬಂದರೆ ಶುಗರ್ ಪೇಷಂಟ್ಸು ಯಾವ ರೀತಿ ಬದಲಾವಣೆಯನ್ನು ತರೋದಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಒಂದು ನೀವು ಹೇಳ್ದಂಗೆ ಆರೋಗ್ಯದ ಸಮಸ್ಯೆ ಅಂತ ಬಂದ ತಕ್ಷಣವೇ ಊಟನೇ ಫಸ್ಟು ನಿಮ್ಮಲ್ಲಿ ಬರೋದು ಹಾಂ ಊಟ ಮತ್ತು ಜೀವನ ಶೈಲಿ ಹಾಂ ಎರಡನ್ನ ಹೊರತುಪಡಿಸಿ ಶುಗರ್ ಪೇಷಂಟ್ಸ್ಗಳಿಗೆ ಯಾವ ರೀತಿ ಕ್ರಮನ ಅನುಸರಿಸ್ತೀರಾ ಇಷ್ಟೇ ಬೇರೆ ಏನೂ ಇಲ್ಲ ಅವರ ಜೀವನ ಶೈಲಿಯನ್ನು ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೇವೆ ಆಲ್ಮೋಸ್ಟ್ ನೈಂಟಿ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಹತ್ರ ಒಪ್ಕೊತಾರೆ ಮಾಡಲಿಕ್ಕೆ ಜೀವನ ಶೈಲಿಯನ್ನು ಬದಲಾಗೋದಕ್ಕೆ ಒಪ್ಕೊತಾರೆ ಯಾಕಂದರೆ ಈಗೆಲ್ಲ ಎಲ್ರಿಗೂ ಗೊತ್ತಿದೆ ಅಂದ್ರೆ ಸಡನ್ ಆಗಿ ಹಂಗ್ ಬದಲಾವಣೆ ಅಂದ್ರೆ ಅವ್ರಿಗೆ ಸಮಸ್ಯೆಗಳಾಗುತ್ತೆ ಹಾಗಾಗಿ ನಿಮ್ಮ ಹತ್ರ ಚೂರ್ಣಗಳು ಕ್ರಮಬದ್ಧವಾಗಿ ಕ್ರಮವಾಗಿ ಮಾಡ್ಕೊಂತಾರ ನಾವು ಹೇಳಿದ ತಕ್ಷಣ ಯಾರು ಮಾಡಲ್ಲ ಸರ್ ತಿಂಗಳ ಎರಡು ತಿಂಗಳು ಮೂರ್ ತಿಂಗಳು ಟೈಮ್ ತಗೊಳತ್ತೆ ಕುದ್ರಕೊಳ್ಳೋದಕ್ಕೆ ಅಷ್ಟೊಳಗೆ ಅವ್ರಿಗೆ ಸೆಟ್ರೇಟ್ ಆಗ್ಬಿಡುತ್ತೆ ಏನ್ ಸಮಸ್ಯೆ ಏನಾಗಲಿ ಮತ್ತೆ ಸಾಕಷ್ಟು ಜನಗಳಲ್ಲಿ ಮತ್ತೊಂದಿರುತ್ತೆ ರೈಸ್ ತಿನ್ನೋದ್ರಿಂದ ಶುಗರ್ ಬರುತ್ತೆ ಅದನ್ನ ಬಿಟ್ಟು ಅವಾಯ್ಡ್ ಮಾಡ್ಕೋಬಹುದು ಇವಾಗ ಚಪಾತಿ ಮುದ್ದೆ ಈ ರೀತಿ ತಿಂದ್ರೆ ಮಾತ್ರ ಶುಗರ್ ಹೋಗುತ್ತೆ ಅಂತ ಚಪಾತಿ ತಿನ್ಲೇಬಾರದು ಚಪಾತಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಚಪಾತಿ ತಿನ್ಲೇಬಾರದು ಡಯಾಬಿಟಿಕ್ ಚಪಾತಿ ಏನಾಗುತ್ತೆ ಗೊತ್ತಾ ಡಯಾಬಿಟಿಕ್ನ ಕಂಟ್ರೋಲ್ ಮಾಡುತ್ತೆ ಗುಣ ಮಾಡಲ್ಲ ನಾವು ಗುಣ ಮಾಡ್ಲಿಕ್ಕೆ ಹೊರಟಿದ್ದೇವೆ ಕಂಟ್ರೋಲ್ ಅಲ್ಲ ಚಪಾತಿ ತಿನ್ನಬಾರದು ರಾಗಿ ಮುದ್ದೆ ತಿನ್ನಬಾರದು ದೋಸೆ ಇಡ್ಲಿ ತಿನ್ಬಾರ್ದು ಇವಾಗ ನಿಮ್ಮಲ್ಲಿ ಒಂದು ಮೆಡಿಸಿನ್ ತಗೊಂಡಾಗ ಆಯುರ್ವೇದಿಕ್ ಚಿಕಿತ್ಸೆ ತಗೊಂಡಾಗ ಅದು ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಅಂತ ಕೋರ್ಸ್ ಇರುತ್ತೆ ಅವ್ರು ಯಾವ ರೀತಿ ಮಾಡ್ತಾರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ ಅಂತ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಿಬಿಟ್ಟು ತ್ರೀ ಮಂತ್ಸ್ಗೆಲ್ಲ ಗುಣ ಮಾಡ್ಬಿಡ್ತೀನಿ ಯಾರು ಮಾಡಲ್ಲ ಹಾಗಾಗಿ ಮುಖ್ಯವಾಗಿ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ ಬದ್ಲಾಗಬೇಕು ಅಂತ ಅದನ್ನೇ ಕೂಡ ಆಯುರ್ವೇದಿಕ್ ಇರಬೇಕು ಮತ್ತೆ ನಮ್ಮ ಜೀವನ ಶೈಲಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಹಿಂದೆ ನಮ್ಮ ಪೂರ್ವಜರು ಯಾವ ರೀತಿ ನಡೆಸ್ಕೊಂಡ್ ಬಂದಿದ್ರು ಅದೇ ರೀತಿಯಾಗಿ ಮಾಡ್ಕೊ ಬಂದ್ರೆ ಎಲ್ಲಾ ರೋಗಗಳು ಕೂಡ ಗುಣಮುಖ ಆಗುತ್ತೆ ಅದರಲ್ಲೂ ಕೂಡ ಡಯಾಬಿಟಿಸ್ ಅಂತೂ ಬೇಗ ಗುಣಮುಖ ಆಗುತ್ತೆ ಅಲೆ ಗುಣಮುಖ ಆದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ನಿಮ್ಮಲ್ಲಿ ಕೊಡುವಂತಹ ಆಯುರ್ವೇದಿಕ್ ಚಿಕಿತ್ಸೆ ಮುಖಾಂತರ ಗುಣ ಆಗುತ್ತೆ ಹೇಳಕ್ ಇಷ್ಟಪಡ್ತಾ ಇದಾರೆ ವೀಕ್ಷಕರೇ ನೀವು ನೋಡಿದ್ರಲ್ಲ ಡಯಾಬಿಟಿಸ್ ಯಾವ ರೀತಿ ಬರುತ್ತೆ ಅದ್ ಬಂದಾದ ನಂತರ ಯಾವ ರೀತಿ ಗುಣಮುಖ ಮಾಡ್ಕೋಬೇಕು ಮತ್ತೆ ಇನ್ನು ಗುಣಮುಖ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಬಂದ ಯಾವ ರೀತಿ ಗುಣಪಡಿಸ್ತಾರೆ ಅಂತ ಹೇಳಿ ಒಳ್ಳೆ ಕಾನ್ಫಿಡೆನ್ಸ್ ಮಾತು ಮುಖಾಂತರ ಸಮಾಧಾನದ ಮಾತುಗಳ ನಂಬಿಕೆ ಮಾತುಗಳ ಮುಖಾಂತರ ಆರೋಗ್ಯ ಯುಕ್ತ ಉತ್ತಮದಂತ ಮಾಹಿತಿಗಳನ್ನ ನೀಡ್ತಾ ಹೋದ್ರು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆರೋಗ್ಯ ಸಮಸ್ಯೆ ಕುರಿತು ನಿಮ್ಮಲ್ಲಿ ಮುಕ್ತವಾಗಿ ಡಾಕ್ಟರ್ ಮತ್ತೆ ನಾವು ಮಾತಾಡ್ತಾ ಹೋಗ್ತೀವಿ ಎಂದಿನಂತೆ ನಿಮ್ಮ ಸಹಕಾರ ಡಿಜಿಟಲ್ ಮಾಧ್ಯಮದ ಮೇಲೆ ಇರಲಿ ಶ್ರೀ ಪಂಚಗವ್ಯ ಪಾರಂಪರಿಕ ಚಿಕಿತ್ಸಾಲಯದ ಅಡ್ರೆಸ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಇರುತ್ತೆ ಮತ್ತು ನಂಬರ್ ಕೂಡ ಸ್ಕ್ರೋಲಿಂಗ್ ಇದೆ ನೀವೆ ನಿಮ್ಮ ಮನೇಲೂ ಕೂಡ ಯಾರೆಲ್ಲ ಅಂತ ಬಳಸ್ತಾ ಇದ್ದಾರೆ ಅವರೆಲ್ಲ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೊಂದು ವಿಷಯ ಅಂತ ಹೇಳಿದರೆ ಇಲ್ಲಿ ಕನ್ಸಲ್ಟೇಷನ್ ಫ್ರೀ ಮಾತಾಡಿಕೊಂಡು ಆರಾಮಾಗಿ ಬಂದು ಇಲ್ಲಿ ಚಿಕಿತ್ಸೆನ ಪಡ್ಕೋಬೋದು